ಇದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜೀತ್ ನನ್ನ ಈಗ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಆಯಾವಾರದ ಪ್ರಮುಖ ವಿಷಯ ಅಥವಾ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇವತ್ತು ಒಬ್ರು ಅತಿಥಿ ನಮ್ಮ ಜೊತೆಗಿದ್ದಾರೆ ಆಲ್ವೇಸ್ ಇನ್ ನ್ಯೂಸ್ ಸದಾ ಕಾಲವೂ ಸುದ್ದಿಯಲ್ಲಿರುವಂತಹ ಅತಿಥಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನಿಟ್ಟುಕೊಂಡಿರುವಂತಹ ವ್ಯಕ್ತಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯವನ್ನ ನಾವು ಕೇಳ್ತಾ ಇರ್ತೀವಿ ವಾಗ್ಮಿ ಲೇಖಕರು ಇದರ ಜೊತೆಗೆ ನರೇಂದ್ರ ಮೋದಿಯ ಕಟ್ಟರ್ ಬೆಂಬಲಿಗರು ಅನ್ನುವ ಮಾತನ್ನ ಆರೋಪದಂತೆಯೂ ಹೊಗಳಿಕೆಯಂತೆಯೂ ಕೇಳಿಸಿಕೊಳ್ಳುವಂತಹ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತು ಚಕ್ರವರ್ತಿ ಸುಲಿಬೆಲೆ ಅವರು ಇದ್ದಾರೆ ಚಕ್ರವರ್ತಿ ಸುಲಿಬೆಲೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಂದೆ ನಮಸ್ಕಾರ ಚಕ್ರವರ್ತಿ ಸುಲಿಬೆಲೆ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಸಮಾಜದ ವಿವಿಧ ಕ್ಷೇತ್ರಗಳಿಂದ ನಮ್ಮ ಜೊತೆಗಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಚಕ್ರವರ್ತಿ ಸುಲಿಬೆಲೆ ಅವರ ನಿಮ್ಮನ್ನು ಏನಂತ ಕರ್ಕೊಳ್ತೀರಿ ಮೋದಿ ಬೆಂಬಲಿಗರ ಬಿಜೆಪಿ ಬೆಂಬಲಿಗರ ಆರ್ ಎಸ್ ಎಸ್ ನ ಪಾರ್ಟ್ ಆಗಿ ಕೆಲಸ ಮಾಡುವಂತ ನನ್ನ ಯಾತಕ್ಕಾದ್ರೂ ಏನಾದ್ರೂ ಹೀಗೆ ಕರ್ಕೊಳ್ಬೇಕು ಅಂತ ನನಗೆ ಒಂದು ಮೌಲ್ಡ್ ಯಾಕೆ ಹಾಕ್ಕೊಳ್ಬೇಕು ಅಂತ ನಾನು ಯಾವಾಗಲೂ ಓಕೆ ನಾನೊಬ್ಬ ಫ್ರೀ ಥಿಂಕರ್ ನನಗೇನು ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೋ ಯಾರದೇ ಪ್ರಭಾವಕ್ಕೂ ಮರ್ಜಿಗೂ ಒಳಗಾಗದೆ ನನಗೆ ಆಲೋಚನೆ ಮಾಡಬೇಕು ಅಂತ ಅನ್ಸಿದ್ದೆ ನನಗೆ ಹೇಳಬೇಕು ಅನ್ಸುತ್ತೇನೆ ಹೇಳುವಂತ ಒಬ್ಬ ಫ್ರೀ ಥಿಂಕರ್ ಅಂತ ಅನ್ಕೊಳ್ತೀನಿ ಬಟ್ ನಿಮ್ಮ ನಿಮ್ಮ ಥಿಂಕಿಂಗ್ ಎಲ್ಲವೂ ಪಿಯ ಪರವಾಗಿರ್ತದೆ ನರೇಂದ್ರ ಮೋದಿಯ ಪರವಾಗಿರುತ್ತೆ ಮೇ ಬಿ ಆ ಥರದ ಅನಿಸಿದ್ರೆ ನಾನು ಏನು ಮಾಡ್ಲಿಕ್ಕಾಗಲ್ಲ ಏನು ವಿಷ ವಿಷಯ ಅಂತಂದ್ರೆ ನರೇಂದ್ರ ಮೋದಿಯವರು ಇದು ಈ ರಾಜ್ಯಕ್ಕೆ ಪ್ರವಾಹ ಪೀಡಿತರಿಗೆ ಹಣ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡಿದಾಗ ಅಥವಾ ಸ್ವಲ್ಪ ಸಮಯ ಆದಾಗ ಇಡೀ ರಾಜ್ಯದಲ್ಲಿ ಯಾರೂ ಮಾತಾಡಿರಲಿಲ್ಲ ಮಾತಾಡಿದ್ದು ಅರಣ್ಯರೋಧನವಾಗಿತ್ತು ಆಗ್ಲೂ ಕೂಗೆಬ್ಬಿಸಿದ್ದು ನಾನೇ ಇವತ್ತಿಗೂ ಆರೋಪ ಇದೆ ಯಾರು ನರೇಂದ್ರ ಮೋದಿಯ ಸಪೋರ್ಟರ್ಸ್ ಸ್ಟಾನ್ ಸಪೋರ್ಟರ್ಸ್ ಅನ್ಕೊಳ್ತಾರೋ ಅವತ್ತಿನಿಂದಲೂ ಭಾರಿ ದೊಡ್ಡ ವಿಚಾರ ವಿವಾದವನ್ನಾಗಿ ನನ್ನ ವಿರುದ್ಧ ಮಾಡಿದ್ರು ಸ್ವತಃ ಪ್ರತಾಪ್ ಸಿಂಹ ಅವರ ನನ್ನ ಮಿತ್ರ ಅಂತ ಕರೀತಾರೆ ಪ್ರತಾಪ್ ಸಿಂಹ ನರೇಂದ್ರ ಮೋದಿಯಿಂದಾಗಲೇ ದೊಡ್ಡವರಾದವರು ಚಕ್ರವರ್ತಿ ಈಗ ನರೇಂದ್ರ ಮೋದಿಯನ್ನೇ ಬೈತಾರೆ ಅಂತ ಹೇಳಿದ್ರು ನಾನು ಅದನ್ನು ಕೂಡ ಪದಕವಾಗೇ ಸ್ವೀಕಾರ ಮಾಡಿದೆ ಯಾಕೆ ಅಂತಂದ್ರೆ ಅಲ್ಟಿಮೇಟ್ಲಿ ಆಗಬೇಕಾಗಿರೋದು ಸಮಾಜದ ಒಳಿತು ಅದು ನರೇಂದ್ರ ಮೋದಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇರೋದರಿಂದ ಅವ್ರ ಜೊತೆ ನಿಂತಿರೋದು ನಾಳೆ ನರೇಂದ್ರ ಮೋದಿ ಅವರ ಮಾಡ್ತಾ ಇಲ್ಲ ಅಂತ ಆದ್ರೆ ಡೆಫಿನೆಟ್ಲಿ ಅವ್ರ ಜೊತೆ ಇಲ್ಲ ಅಂತ ಇಟ್ಸ್ ವೆರಿ ಸಿಂಪಲ್ ಆಸ್ ಸಿಂಪಲ್ ಉದ್ದೇಶ ಏನು ಯುವ ಬ್ರಿಗೇಡ್ ಅನ್ನೋದನ್ನು ಮಾಡ್ತೀರಿ ನರೇಂದ್ರ ಮೋದಿ ಅವರ ಪರವಾಗಿ ಪ್ರಚಾರ ಮಾಡುವುದಕ್ಕಾಗಿ ಆಕ್ಚುಲಿ ಪಾಲಿಟಿಕ್ಸ್ ಬಂದ್ಬಿಡದೆ ಇಲ್ಲ ಆಕ್ಚುಲಿ ಯುವ ಬ್ರಿಗೇಡ್ ಅನ್ನೋದು ನರೇಂದ್ರ ಮೋದಿ ಅವರ ಪ್ರಚಾರಕ್ಕೆ ಅಂತಲ್ಲ ಇನ್ಫ್ಯಾಕ್ಟ್ ಯುವ ಬ್ರಿಗೇಡ್ ಹುಟ್ಟೋಕ್ಕಿಂತ ಮುಂಚೆ ನಮೋ ಬ್ರಿಗೇಡ್ ಅಂತಿತ್ತು ಅದನ್ನ ಕಟ್ಟಿದ್ದೇ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿ ಮಾಡ್ಬೇಕು ಅಂತ ಇನ್ ಫ್ಯಾಕ್ಟ್ ಇನ್ಫ್ಯಾಕ್ಟ್ ಅಜಿತ್ ನರೇಂದ್ರ ಮೋದಿ ಅವರಿಗೋಸ್ಕರ ನಮೋ ಬ್ರಿಗೇಡ್ ಕಟ್ಟಿದಾಗ ಇನ್ನು ನರೇಂದ್ರ ಮೋದಿ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಕೂಡ ಆಗಿರಲಿಲ್ಲ ಆಗ ಎಲ್ಲರೂ ಕೇಳ್ತಿದ್ರು ಯಾಕೆ ಕಟ್ಟಿದ್ರಿ ಅಂತ ನಮ್ಗೆ ವಿಶ್ವಾಸ ಇದೆ ಅಕಸ್ಮಾತ್ ಘೋಷಣೆ ಆಗಲಿಲ್ಲ ಅಂದ್ರೆ ಘೋಷಣೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ ಮಾಡ್ತೀವಿ ಅಂತ ಇನ್ಫ್ಯಾಕ್ಟ್ ಬಿಜೆಪಿಯಲ್ಲೇ ಇನ್ನೂ ಗೊಂದಲ ಇತ್ತು ಆಗ ನರೇಂದ್ರ ಮೋದಿ ಅವ್ರನ್ನ ಮಾಡ್ಬೇಕೋ ಅದು ಎಲ್ರಿಗೂ ಗೊತ್ತಿರುವಂತ ಸಂಗತಿ ಅಡ್ವಾಣಿ ಅವರನ್ನೇ ಮತ್ತೊಂದ್ಸಲ ಪ್ರೈಮ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಮಾಡಬೇಕು ಹೇಗೆ ಇವೆಲ್ಲ ಗೊಂದಲಗಳಿದ್ದಾಗ ನಿರಂತರವಾಗಿ ಭಾರತ ಪ್ರಪಾತಕ್ಕೆ ಬೀಳ್ತಾ ಇರೋದನ್ನ ಕಂಡು ಕಂಡು ಈಗೊಬ್ಬ ಸಮರ್ಥವಾದ ನಾಯಕ ಬೇಕು ಅಂತ ಅನಿಸಿದ್ರಿಂದ ನಮ್ಮ ಬ್ರಿಗೇಡ್ ಅನ್ನೋ ಟೀಮಿಗೆ ಇನ್ಫ್ಯಾಕ್ಟ್ ನಾನು ಕಟ್ಟಿದ್ದಲ್ಲ ಅದು ಕಟ್ಟಿದವರು ಇದ್ರು ಅವ್ರ ಜೊತೆ ನಾನು ಜಾಯ್ನ್ ಆದ್ರೆ ಜಾಯ್ನ್ ಆಗಬೇಕಾದ್ರೆ ಕಂಡೀಷನ್ ಒಂದೇ ಇತ್ತು ನರೇಂದ್ರ ಮೋದಿ ಪ್ರಧಾನಿ ಆಗುವವರೆಗೂ ಅಷ್ಟೇ ನಮ್ ಕೆಲಸ ಪ್ರಧಾನಿ ಆದ ನಂತರ ನಮ್ಮ ಬ್ರಿಗೇಡ್ ಇರಲ್ಲ ಅಂತ ಮಾತು ಕೊಟ್ಟರೆ ನಾನು ಜಾಯ್ನ್ ಆಗ್ತೀನಿ ಅಂತ ಅಂಡ್ ನಾವು ಅಂದ್ಕೊಂಡಂತೆ ನಡೆದ್ವಲ್ಲ ನಾವು ವಿಸರ್ಜನೆ ಮಾಡಿದ್ವಿ ವಿಸರ್ಜನೆ ಮಾಡಿದ ನಂತರ ಯಾವ ಮೂಲಕ ಸಾಮಾಜಿಕ ಚಟುವಟಿಕೆಗಳು ಬ್ರಿಗೇಡ್ ನಿರ್ಮಾಣ ಮಾಡಿದ್ವಿ ಈಗ ಯುವ ಬ್ರಿಗೇಡ್ ನಿಂದ ಎಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರ ಪ್ರಚಾರ ನಡೆದಿಲ್ಲ ಅಂತ ಧೈರ್ಯವಾಗಿ ಹೇಳಬಲ್ಲ ವಿಷಯಾಧಾರಿತ ಬೆಂಬಲ ಅಥವಾ ವಿರೋಧ ಇರೋದಿಲ್ಲ ಪಕ್ಷಾಧಾರಿತ ಬೆಂಬಲ ಅಥವಾ ವಿರೋಧ ಇರುತ್ತೆ ಅಂತ ಹೇಟ್ ಕಾಂಗ್ರೆಸ್ ಯು ಹೇಟ್ ಅದರ್ ಪಾರ್ಟಿ ಅದು ಆಕ್ಚುಲಿ ಸುಳ್ಳು ಐ ಹೇಟ್ ಕಾಂಗ್ರೆಸ್ ಅಂತಿಲ್ಲ ಇನ್ಫ್ಯಾಕ್ಟ್ ನೈನ್ಟೀನ್ ಸೆವೆಂಟಿ ಬಗ್ಗೆ ಮಾತನಾಡುವಾಗ ನಾನು ಇವತ್ತಿಗೂ ಇಂದಿರಾ ಗಾಂಧಿ ಬಹಳ ಹೆಮ್ಮೆಯಿಂದ ಸ್ಮರಿಸ್ಕೊಳ್ತೀನಿ ಇಂದಿರಾ ಗಾಂಧಿ ಮತ್ತು ಅವಾಗಿನ ಫೀಲ್ಡ್ ಮಾರ್ಷಲ್ ಯಾರ ಲೀಡ್ ಮಾಡ್ತಾ ಇದ್ರು ಇಡೀ ಅನ್ನ ಅವ್ರ ಜೊತೆಗಿದ್ದಂತ ಬಾಂಧವ್ಯಗಳ ಬಗ್ಗೆ ಮಾತಾಡ್ತೀನಿ ತೊಂಬತ್ ಮೂರು ಸಾವಿರ ಸೈನಿಕರನ್ನ ಪಾಕಿಸ್ತಾನದ ಸೈನಿಕರನ್ನ ಪಿ ಡಬ್ಲ್ಯೂ ಆಗಿ ತೆಗೆದುಕೊಂಡಿದ್ದು ಬಹಳ ಹೆಮ್ಮೆ ಇದೆ ನನಗೆ ನನ್ನ ಸೈನ್ಯ ಅದನ್ನು ಮಾಡಿದ್ದು ಅನ್ನೋ ಖುಷಿ ಇರುವಾಗಲೇ ಇಂದಿರಾ ಗಾಂಧಿ ಅದಕ್ಕೆ ಕಾರಣವಾಗಿದ್ರು ಒಂದು ಬೆಂಬಲ ಕೊಟ್ಟಿದ್ರು ಇಷ್ಟು ಕಡಿಮೆ ಅವಧಿಗಳಲ್ಲಿ ಅವಧಿಯಲ್ಲಿ ಒಂದು ಯುದ್ಧವನ್ನು ಮುಗಿಸೋದಕ್ಕೆ ಇಂದಿರಾ ಗಾಂಧಿಯ ಬೆಂಬಲ ಜೋರಾಗಿತ್ತು ಅನ್ನೋದನ್ನ ಸ್ಮರಿಸ್ಕೊಳ್ತೀನಿ ಬಹಳ ಖುಷಿ ಪಡ್ತೀನಿ ಅಟ್ ದ ಸೇಮ್ ಟೈಮ್ ಚೀನಾ ವಾರ್ ನಲ್ಲಿ ನೆಹರು ಮಾಡಿದ್ದನ್ನು ನಾವು ಸ್ಮರಿಸಿಕೊಳ್ಳದೆ ಇರೋದು ಹೆಂಗೆ ಹೀಗಾಗಿ ಇದು ವಿಷಯಾಧಾರಿತವೇ ಅವರು ರಾಷ್ಟ್ರಕ್ಕೆ ಪೂರಕವಾಗಿ ಇದ್ದಾಗ ಡೆಫಿನೆಟ್ಲಿ ಅದನ್ನು ಬೆಂಬಲಿಸಿದ್ದೀವಿ ಅದು ರಾಷ್ಟ್ರಕ್ಕೆ ಪೂರಕವಿಲ್ಲ ಅಂತಂದಾಗ ಖಂಡಿತವಾಗಿ ವಿರೋಧಿಸಿದ್ದೀವಿ ನಿಮ್ಮ ಮೇಲೆ ಇರುವ ಇನ್ನೊಂದು ದೊಡ್ಡ ಆರೋಪ ನೀವು ಮುಸ್ಲಿಂ ವಿರೋಧಿ ಇದು ಕೂಡ ನನಗೆ ಬಹಳ ವಿಚಿತ್ರ ಅನ್ಸುತ್ತೆ ಮುಸ್ಲಿಂ ವಿರೋಧಿ ಒಂದು ಇದೆ ಅಜಿತ್ ನಾನು ಇದನ್ನ ಕ್ಲಿಯರ್ ಏನು ಅಂತಂದ್ರೆ ಮುಸಲ್ಮಾನರಲ್ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ ಅವ್ರು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳುವವರು ಮುಸಲ್ಮಾನರಲ್ಲಿ ಇಲ್ಲ ಅವಾಗ ಯಾರಾದ್ರೂ ಹೇಳಬೇಕಲ್ಲ ನೀವು ಮಾಡ್ತಿರೋ ತಪ್ಪು ಅಂತ ಮತ್ತೊಬ್ಬ ನಿಂತ್ಕೊಂಡು ಹೇಳಬೇಕು ಆದ್ರೆ ವಿಚಿತ್ರ ಅಂತಂದ್ರೆ ನನಗೆ ಇವತ್ತಿಗೂ ಕೂಡ ಒಳ್ಳೊಳ್ಳೆ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ತುಂಬಾ ಚೆನ್ನಾಗಿರುವಂತ ಒಡನಾಟ ನನಗಿದೆ ಅವ್ರಗಳ ನಡುವೆ ಈ ಡಿಸ್ಕಷನ್ ಬಂದಾಗ ಅವ್ರ ಇದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ ಇದು ನಮ್ಗೆ ಅಗತ್ಯ ಇಲ್ಲ ಅಂತಾರೆ ಯಾರು ಇತರೆ ಮುಸ್ಲಿಮ್ ಇದ್ದಾರೋ ಅವ್ರಿಗೆ ಈ ವಿಡಿಯೋಗಳನ್ನ ತೋರಿಸ್ತಾರೆ ಚಕ್ರವರ್ತಿ ಮಾತಾಡಿರೋದು ನೋಡಿ ಅಂತ ಅವ್ರು ಬಂದು ನನಗೆ ಹೇಳ್ತಾರೆ ನೀವ್ ಹಿಂಗ್ ಮಾತಾಡಿದಾರಲ್ಲ ಅದನ್ನ ತೋರಿಸಿದ್ರು ನನಗೆ ಅಂತ ಬಟ್ ನನಗೆ ಗೊತ್ತು ನೀವು ಯಾತಕ್ಕೋಸ್ಕರ ಇದು ಮಾಡ್ತಿದ್ದೀರಿ ಅಂತ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಈ ಕೊರೋನಾ ಸೆಕೆಂಡ್ ಫಸ್ಟ್ ವೇವ್ ಬಂದಾಗ ಇದೇ ಅಕ್ಕಪಕ್ಕದ ಪಾದರಾಯನಪುರಗಳಲ್ಲಿ ಅವ್ರು ಬೀದಿಗೆ ಬಂದು ಅವರು ನಮಾಜ್ ಮಾಡ್ತೀವಿ ಅಂತ ನಾವೆಲ್ಲ ಮನೆ ಒಳಗೆ ಕೂತ್ಕೊಂಡು ಇಡೀ ದೇಶ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆಗಳಲ್ಲಿ ನಿರತವಾಗಿದ್ರೆ ಅವ್ರು ಬೀದಿಗೆ ಬಂದು ಕ್ರಿಕೆಟ್ ಆಡ್ತೀವಿ ಅಂತೆಲ್ಲ ಮಾಡುವಾಗ ನಾನೊಬ್ಬ ಮುಸ್ಲಿಂ ಲೀಡರ್ನ ಕೇಳಿದೆ ಒಂದು ಪಕ್ಷದ ವಕ್ತಾರರಾಗಿದ್ದ ಒಬ್ಬ ಮುಸ್ಲಿಂ ಲೀಡರ್ನ ನೀವು ಮಾತನಾಡಲ್ಲ ಯಾಕೆ ಅಂತ ನೀವು ಮಾತಾಡಿ ನೀವ್ ವಿರೋಧ ಮಾಡಿ ಇದಕ್ಕೆ ನಾನ್ ವಿರೋಧ ಮಾಡಿದ್ರೆ ವಿರೋಧಿ ಅಂತ ಅನ್ಸ್ಕೊಳ್ತೀನಿ ನೀವು ವಿರೋಧ ಮಾಡಬೇಕು ಆಂತರಿಕವಾಗಿ ಅವ್ರು ಹೇಳಿದ್ರು ವಿರೋಧ ಮಾಡಿದ್ರೆ ಸಾಯಿಸ್ಬಿಡ್ತಾರೆ ಸರ್ ನನ್ನ ಅಂತ ನೀವು ವಿರೋಧ ಮಾಡಿದರೆ ನಿಮ್ಗೆ ವಿರೋಧಿ ಅಂತ ಹಣೆ ಪಟ್ಟಿ ಅಷ್ಟೇ ಆದರೆ ನಾನು ವಿರೋಧ ಮಾಡಿದರೆ ಯಾರು ಇದನ್ನು ಮಾಡ್ತಿದ್ದಾರೋ ನನ್ನನ್ನು ಕೊಂದೇ ಬಿಡ್ತಾರೆ ಯಾಕೆ ಅಂತಂದರೆ ಇಸ್ಲಾಮಿನ ವಿರೋಧಿ ಅಂತ ನಾನು ಅನ್ಸ್ಕೊಂಡು ಬಿಡ್ತೀನಿ ಒಳಗಿದ್ದು ವಿರೋಧಿ ಮಾಡೋರ್ನ ವಿರೋಧ ಮಾಡೋರನ್ನ ಇಸ್ಲಾಂ ಸಹಿಸ್ಕೊಳ್ಳಲ್ಲ ಅಂತ ಅವಾಗ ಅನ್ನಿಸ್ತು ಮಾತಾಡಲೇಬೇಕಾದ ಅಗತ್ಯ ಇದೆ ಅಕಸ್ಮಾತ್ ನಾವು ಮಾತಾಡಲಿಲ್ಲ ಅಂತಂದರೆ ಇದನ್ನು ತಪ್ಪು ಅಂತ ಹೇಳುವವರು ಯಾರು ಯಾರಾದ್ರೂ ಒಬ್ರು ಹೇಳಬೇಕಲ್ಲ ಅವ್ರಿಗೆ ಇದು ನೀವು ಮಾಡ್ತಿರೋ ತಪ್ಪು ಅಂತ ಇಡೀ ಎಲ್ಲರೂ ಸೇರಿಕೊಂಡು ದೇಶವನ್ನು ಮುನ್ನಡೆಸಬೇಕೆ ಹೊರತು ನನ್ನ ಮತ ನನ್ನ ಪಂಥ ಅಲ್ಲ ನಾವೆಲ್ಲರೂ ಸೇರಿ ಒಂದಾಗಬೇಕಾದಂತ ಅಗತ್ಯ ಇದೆ ಅಂಡ್ ಅಂಡ್ ಆಫ್ ಆಲ್ ದೇಶ ವಿಭಜನೆ ಆದಾಗ ಮೋರ್ ದೆನ್ ಏಯ್ಟಿ ಫೈವ್ ಪರ್ಸೆಂಟ್ ಜನ ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಅವಾಗ ಎಲ್ಲರನ್ನೂ ಕಳಿಸ್ಬೇಕು ಅಂತ ಅಂಬೇಡ್ಕರ್ ಕೂಡ ಹೇಳಿದ್ರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು ಅಂತ ಅಂಥದ್ರಲ್ಲೂ ಕೂಡ ನಾವು ಅಷ್ಟು ಪ್ರೀತಿಯಿಂದ ಮಹಾತ್ಮ ಗಾಂಧೀಜಿಯವರ ಮಾತಿಗೆ ಕಟ್ಟು ಬಿದ್ದು ಅಥವಾ ಅವ್ರ ಮಾತನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಇಲ್ಲೇ ಉಳಿಸ್ಕೊಂಡ್ ನಂತರವೂ ನೀವು ಮತ್ತೊಂದು ರಾಷ್ಟ್ರವನ್ನ ಕಟ್ಟಬೇಕು ಅಂತ ಒಳಗಡೆಗೆ ಆಲೋಚನೆ ಮಾಡೋದಿದೆಯಲ್ಲ ಇದಕ್ಕೆ ಯಾರಾದ್ರೂ ವಿರೋಧಿಸಬೇಕಾದಂತ ಅಗತ್ಯ ಇದೆಯಲ್ವಾ ಸಾಮಾನ್ಯ ಮುಸ್ಲಿಮರ ಅಲ್ಲಿ ಆ ಥಾಟ್ ಇಲ್ಲ ಅಂತ ನನ್ನ ನಂಬಿಕೆ ನನಗೂ ಇತ್ತೀಚಿನ ದಿನವರೆಗೂ ಹಂಗ ಅನ್ಕೊಳ್ತಿದ್ದೆ ಆದ್ರೆ ಆ ಮಾತು ನಿಜವಾಗ್ಲೂ ಬದಲಾಗಿದೆ ನಾನು ಅನೇಕ ಇಸ್ಲಾಮಿಕ್ ಚಿಂತಕರನ್ನ ನೋಡ್ತಿರ್ತೀನಿ ನೋಡುವಾಗ ಅವರಲ್ಲಿ ಇಸ್ಲಾಮಿಕ್ ಮೈಂಡ್ಸೆಟ್ಟೇ ಹೇಗಿದೆ ಅಂತಂದ್ರೆ ಆ ಸಾಮಾನ್ಯ ಮುಸಲ್ಮಾನನೂ ಕೂಡ ಹಿಂಗೆ ಆಲೋಚನೆ ಮಾಡ್ತಾನೆ ಅಂತ ಅವನು ಪ್ರತಿಯೊಂದು ಬಾರಿ ಉದಾಹರಣೆಗೆ ಸೈತಾನನಿಗೆ ಕಲ್ಲು ಹೊಡೆಯೋದು ಅಂತಿದ್ರೆ ಸೈತಾನ ಅನ್ನೋದಕ್ಕೆ ಡೆಫಿನೇಷನ್ ಏನಿದೆ ಸೈತಾನ ಅನ್ನೋನು ದೇವ ದೂಷಣೆ ಮಾಡುವವನು ದೇವರನ್ನ ಒಪ್ಪಿಕೊಳ್ಳದೆ ಇರೋನು ಅಂತಾದ್ರೆ ನೀವು ಸೈತಾನ್ರೆ ನಾನು ಸೈತಾನನೇ ಈ ದೇಶದ ಪ್ರಧಾನಮಂತ್ರಿ ಸೈತಾನ ಎಲ್ರೂ ಅಂದ್ರೆ ಕಲ್ಲು ಎಸಿಬೇಕು ಅಂತ ಬಂದಾಗ ಅವ್ರು ನಿನ್ನನ್ನು ನಿಮ್ಮನ್ನು ನೋಡಲ್ಲ ನನ್ನನ್ನು ನೋಡಲ್ಲ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಈ ಬಾಂಧವ್ಯ ಅವರಿಗೆ ಅರಿವಾಗುವಂತ ಸ್ಥಿತಿಯಲ್ಲಿಲ್ಲ ನಾನು ಸುಮ್ಮನೆ ಕೇಳೋದು ಯಾವಾಗ್ಲೂ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸಲ್ಲಿ ತುಂಬಾ ಕ್ಲೋಸ್ ಆಗಿರುವಂತ ಹಿಂದೂ ಮುಸ್ಲಿಂ ಗೆಳೆಯರು ಅವರು ಪಿ ಯು ಬರ್ತಿದ್ದಂತೆ ಸೆಪರೇಟ್ ಆಗ್ತಾರೆ ಮುಸಲ್ಮಾನದ ಗ್ರೂಪ್ ಸೆಪರೇಟ್ ಆಗುತ್ತೆ ಯಾಕೆ ಹಿಂಗಾಗುತ್ತೆ ಅವರಿಗೆ ತುಂಬಲಾಗುತ್ತೆ ಎಲ್ಲಿ ವಿಚಾರಗಳನ್ನು ತುಂಬಲಾಗುತ್ತೆ ಅಂತ ಯೋಚನೆ ಮಾಡುವಾಗ ನನ್ಗೆ ಅನ್ಸುತ್ತೆ ಪ್ರತಿಯೊಬ್ಬ ಮುಸಲ್ಮಾನನು ತಾನು ಆಲೋಚನೆ ಮಾಡ್ಕೊಳ್ಬೇಕಾಗಿದೆ ಒಂದ್ಸಲ ಒಳಗಿಳಿದು ನೋಡ್ಕೊಳ್ಬೇಕಾಗಿದೆ ಅಂತ ನನ್ಗೆ ಅನ್ಸುತ್ತೆ ಅಜಿತ್ ಹಿಂಗಾಗಿ ಸಾಮಾನ್ಯ ಮುಸಲ್ಮಾನ ಒಳ್ಳೆಯವನು ಅನ್ನುವಂತ ಭಾವನೆ ಅಫ್ಕೋರ್ಸ್ ಎಲ್ರಿಗೂ ಇದ್ದಂತೆ ನನಗೂ ಇದೆ ಆದರೆ ನಂಬಿಕೆಗಳು ನಿಧಾನವಾಗಿ ಕಳೆದು ಹೋಗ್ತಾ ಇದೆ ಅಂತ ಭಯ ಆಗ್ತಿದೆ ಹಲವರಿಂದ ಪ್ರಶ್ನೆಗಳನ್ನು ತಗೊಳ್ತೀವಿ ಸರ್ ನನ್ನ ಹೆಸರು ಧನುಷ್ ಅಂತ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಲ್ಲಿ ದ್ವಿತೀಯ ವರ್ಷದ ಕಾನೂನು ವಿದ್ಯಾರ್ಥಿ ಆಗಿದ್ದೀನಿ ಸೊ ಭಾರತ ವಿಶ್ವಗುರು ಆಗುವತ್ತ ದಾಪಕಾಲ ಕಾಲಿಡ್ತಾ ಇದೆ ಇಂತಹ ಸುಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಮತ್ತು ಅಖಂಡ ಭಾರತದ ಕಲ್ಪನೆ ಹೇಗೆ ನಿಮ್ಮ ಪ್ರಕಾರ ನಿಮ್ಮ ವ್ಯಾಖ್ಯಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದಾಗಿರುವ ಸಂಗತಿ ಅಂತಂದರೆ ಕ್ರಿಶ್ಚಿಯನ್ರಿಗೆ ಏನಾದರೂ ಇಲ್ಲ ಆದರೆ ಈ ಉದಾಹರಣೆಗೆ ಒಂದು ಚರ್ಚ್ ನಲ್ಲಿ ಏನಾದರೂ ಗಲಾಟೆ ಆಯಿತು ಯಾರೋ ಹಿಂದೂಗಳು ಕಲ್ಲೊಡ್ದು ಅಂತ ಇಟ್ಕೊಳ್ಳಿ ಜಗತ್ತಿನ ನೂರು ರಾಷ್ಟ್ರಗಳು ಪ್ರತಿಕ್ರಿಯೆ ಕೊಡ್ತವೆ ಒಬ್ಬ ಮುಸಲ್ಮಾನನಿಗೆ ಏನಾದರೂ ಆದರೆ ಮೊನ್ನೆ ಒಂದು ಗಲಾಟೆ ಆಯಿತು ಇಲ್ಲಿ ಒಬ್ಬ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಮಾತಾಡಿದ್ರು ಅಂತೇಳಿ ಜಗತ್ತಿನ ಐವತ್ತು ಮುಸ್ಲಿಂ ರಾಷ್ಟ್ರಗಳು ಒಕ್ಕೊರಳಿಂದ ಒಂದೇ ದನಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬರ್ತವೆ ಭಾರತ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನೋ ಕಾರಣಕ್ಕೆ ಕೆಲವು ರಾಷ್ಟ್ರಗಳು ಸೈಲೆಂಟ್ ಆಗ್ತವೆ ಅದರ್ವೈಸ್ ಎಲ್ಲರೂ ಒಂದಾಗ್ಬಿಡ್ತಾರೆ ಆದರೆ ಕೆಲವು ಸ್ವಾಮೀಜಿಗಳನ್ನ ನೀವು ನೋಡಿರ್ಬೋದು ಟಿವಿನಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಸ್ವಾಮೀಜಿಗಳನ್ನ ಪೊಲೀಸರು ನೇರವಾಗಿ ದಂಗೆ ಕೈಯಲ್ಲಿ ಕೊಡ್ತಾರೆ ನೀವೇನು ಬೇಕಿದ್ರು ಮಾಡ್ಕೊಳ್ಳಿ ಇವರಿಗೆ ಅಂತ ಯಾರು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಯಾರು ಮಾತನಾಡಿದ್ರು ಎಲ್ಲೋ ಒಂದು ಕಡೆ ಸೆಕ್ಯುಲರ್ ಅನ್ನುವಂತ ಈ ಪದ ಇದೆಯಲ್ಲ ಆ ಪದ ನಮ್ಮನ್ನ ಹಾಂಟ್ ಮಾಡಿಬಿಟ್ಟಿದೆ ಅಂತ ಹಿಂದುವಾದವನಿಗೆ ಸೆಕ್ಯುಲರಿಸಮ್ನ ಯಾರು ಹೇಳ್ಕೊಡ್ಬೇಕು ಅಂತಿಲ್ಲ ಇಲ್ಲಿ ನಾವೆಲ್ಲ ಕೂತಿದ್ದೀವಿ ಕೂತವರಿಗೆ ಯಾರಿಗಾದರೂ ಮುಸಲ್ಮಾನ ಅಂತಂದ್ರೆ ಪ್ರತ್ಯೇಕ ನೋಡುವಂತ ಪ್ರಕ್ರಿಯೆಯೇ ಇಲ್ಲ ನಾನು ತುಂಬಾ ಬಾರಿ ಹೇಳ್ತಿರ್ತೀನಿ ಅಜಾನ್ ಕೂಗುವಾಗ ನನ್ನ ಒಬ್ಬ ದೇವರೇ ದೇವ್ರು ಅಲ್ಲಾ ಒಬ್ಬರೇ ದೇವರು ಪ್ರವಾದಿ ಒಬ್ರೇ ಪ್ರವಾದಿ ಇನ್ಯಾರು ಅಲ್ಲ ಅಂತ ಹೇಳ್ತಿರ್ತಾರೆ ಅಲ್ಲಾಗೆ ಮತ್ತೊಬ್ರು ದೇವ್ರಿಲ್ಲ ಅಲ್ಲ ಪ್ಯಾರಲಾಗಿ ಪ್ರತಿದಿನ ಪ್ರತಿ ದಿನ ಕೇಳ್ಕೊಂಡು ಹೊನ್ನಾವರದಲ್ಲಿ ನನ್ನ ಮನೆ ಇರೋದೇ ಮಸೀದಿ ಎದುರುಗಡೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಪ್ರತಿನಿತ್ಯ ಪ್ರೇಯರ್ ಅಲ್ಲ ಅಜಾನ್ ನ ಕೇಳ್ಕೊಂಡು ಬೆಳೆದಿದ್ದೀವಿ ಆದರೆ ಯಾವತ್ತಿಗೂ ಕೂಡ ನೀವು ಹೇಳ್ತಿರೋ ತಪ್ಪು ನಾನು ಪೂಜೆ ಮಾಡುವ ದೇವರಿದ್ದಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಇದಕ್ಕೆ ಸೆಕ್ಯುಲರಿಸಮ್ ಬಂದ ಮೇಲೆಲ್ಲ ಮಾಡಿದ್ವಿ ನಾವು ಇದು ಮುಂಚಿನಿಂದಲೂ ಇದೆ ಹಿಂದೂಗಳಿಗೆ ಈ ಸಹಿಷ್ಣುತೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ವಿವೇಕಾನಂದರು ಹೇಳದಂತೆ ಅಕ್ಸೆಪ್ಟೆನ್ಸ್ ಯಾವಾಗಲೂ ಗೊತ್ತಿದೆ ಅಂತ ಹೀಗಾಗಿ ಈ ಹಿಂದೂ ರಾಷ್ಟ್ರ ಎನ್ನುವ ಪರಿಕಲ್ಪನೆಯ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಇವನ ಈ ವಿಚಾರಗಳಿಗೆ ಮನ್ನಣೆ ಸಿಗುವಂತ ಆದ್ಯತೆ ಸಿಗುವಂತ ವಾತಾವರಣ ಆಗಬೇಕು ಅಂತ ಇದಕ್ಕಿಂತ ಹೆಚ್ಚು ನನಗೇನು ಮುಸಲ್ಮಾನರನ್ನು ಓಡಿಸಿ ಬಿಡಬೇಕು ಇನ್ಫ್ಯಾಕ್ಟ್ ನಾನು ಈ ವಿಚಾರದೊಂದಿಗೆ ಯಾವಾಗ್ಲೂ ಒಂದು ವಿರೋಧ ಇಟ್ಕೊಂಡೇ ಇದ್ದೀನಿ ಈ ದೇಶದಲ್ಲಿ ಒಂದು ಇಪ್ಪತ್ತ ಇಪ್ಪತ್ತೆರಡು ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದಾರೆ ಒಂದು ಅರವತ್ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಹಿಂದೂಗಳಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಹಿಂದೂಗಳನ್ನ ಕೊಲ್ಲೋದಕ್ಕೆ ಮುಸಲ್ಮಾನರಿಗೆ ಆಗಲ್ಲ ಇಂಪಾಸಿಬಲ್ ಅವ್ರ ಯಾವತ್ತೂ ಅದನ್ನ ಕನಸು ಕಾಣಬಾರದು ಹಾಗೆ ಇಪ್ಪತ್ತೆರಡು ಪರ್ಸೆಂಟ್ ಇರುವಂತಹ ಮುಸಲ್ಮಾನರನ್ನ ಅರಬ್ಬಿ ಸಮುದ್ರಕ್ಕೆ ತಳ್ಳಿಕ್ಕೆ ಹಿಂದೂಗಳಿಗೂ ಆಗಲ್ಲ ಇರೋದು ಒಂದೇ ಮೆಥಡ್ ಇಬ್ರು ಸಹಜವಾಗಿ ಹೊಂದ್ಕೊಂಡು ಹೋಗ್ಬೇಕು ಆದ್ರೆ ಅಬ್ಸಿಲ್ಯೂಟ್ಲಿ ಆದ್ರೆ ಯಾವುದು ಸಹಜತೆ ಭಾರತ ಶ್ರೇಷ್ಠ ಎನ್ನುವ ಸಹಜತೆಯೊಳಗೆ ಒಂದಾಗಬೇಕು ಅಂತ ನನ್ನ ಭಾರತ ಶ್ರೇಷ್ಠ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಿ ನನ್ನ ಭಾರತ ಹೊಮ್ಮಬೇಕು ಅದಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ಲಿಕ್ಕೆ ಸಿದ್ಧ ಎನ್ನುವಂತ ಸಹಜ ಭಾವನೆಯೊಂದಿಗೆ ಇಬ್ರು ಒಂದಾಗ್ಬಿಟ್ರೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ನನಗತ್ತೆ ಮುಸ್ಲಿಮರ ಮುಸ್ಲಿಮರ ಕಮಿಟ್ಮೆಂಟ್ ಮೇಲೆ ಯಾಕೆ ಡೌಟ್ ಇದೆ ನಿಮಗೆ ಭಾರತ ಶ್ರೇಷ್ಠ ರಾಷ್ಟ್ರವಾಗಬೇಕು ಅನ್ನುವ ಕಮಿಟ್ಮೆಂಟ್ ಮುಸ್ಲಿಮರಿಗೆ ಇಲ್ಲ ಅಂತ ಅನ್ಸುತ್ತೆ ಅನುಭವದ ದೃಷ್ಟಿ ಅಂದ್ರೆ ನೀವು ಆ ಪ್ರಶ್ನೆಗಳ ಬಂದಾಗ್ಲೆಲ್ಲ ನೀವು ಒಂದೇ ಮಾತ್ರ ಮಾಡ್ತೀರಾ ಮೂಲ ಭಾರತ್ ಮಾತಾ ಕಿ ಜಯ ಅಂತೀರಾ ಆ ರೀತಿಯಾಗಿ ಅವರ ದೇಶ ಪ್ರೇಮ ಮತ್ತು ದೇಶದ ಬಗೆಗಿನ ಕಮಿಟ್ಮೆಂಟ್ ಅನ್ನು ಕ್ವಶನ್ ಮಾಡೋ ಕೆಲಸ ಆಗುತ್ತೆ ನಾನು ಆಕ್ಚುಲಿ ಪ್ರಶ್ನೆ ನನ್ನದು ಹೇಗಿದೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ಹೇಳೋದು ನೀವು ಪ್ರತಿನಿತ್ಯ ಶುಕ್ರವಾರ ಬಂದ ತಕ್ಷಣ ಬೀದಿಗೆ ಬರ್ತೀರಿ ಈಗ ಉದಾಹರಣೆಗೆ ಸಿ ಐ ಎ ಪ್ರೊಟೆಸ್ಟ್ ಬಂತು ಸಿ ಐ ಎ ಪ್ರೊಟೆಸ್ಟ್ ಮಾಡಿದಾಗ ನಿಜವಾಗ್ಲೂ ಮುಸಲ್ಮಾನರಿಗೆ ಆಗ್ತಿದ್ದ ಸಮಸ್ಯೆ ಏನು ಏನೂ ಇಲ್ಲ ಹೊರದೇಶದಿಂದ ಬಂದಿರುವಂತಹ ಅಲ್ಲಿನ ಮೈನಾರಿಟಿಗಳಿಗೆ ಭಾರತದಲ್ಲಿ ಸಿಟಿಸನ್ ಕೊಟ್ಟು ಸಿಟಿಜನ್ಶಿಪ್ ಕೊಟ್ಟರೆ ಇಲ್ಲಿನ ಮುಸಲ್ಮಾನರಿಗೆ ಏನಕ್ಕೆ ಸಮಸ್ಯೆ ಆಗ್ಬೇಕು ಅಲ್ಲಿರುವಂತಹ ಹಿಂದೂಗಳು ತಾವು ಪ್ರೊಸಿಕ್ಯೂಟ್ ಆಗ್ತಿದ್ದಾರೆ ಕ್ರಿಶ್ಚಿಯನ್ರು ಪ್ರೊಸಿಕ್ಯೂಟ್ ಆಗ್ತಿದ್ದಾರೆ ಸಿಖರು ಪ್ರೊಸಿಕ್ಯೂಟ್ ಆಗ್ತಿದ್ದಾರೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಸಿಟಿಸನ್ಶಿಪ್ ಕೊಟ್ರೆ ಇವರಿಗೆ ಏನೂ ಸಮಸ್ಯೆ ಆಗಬಾರ್ದು ಅಂತ ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತಂದ್ರೆ ಮಿಸ್ಇನ್ಫಾರ್ಮ್ಡ್ ಆಗಿರುವಂತ ಅವರುಗಳು ಈ ಆಕ್ರಮಣದ ರೂಪ ತಾಳ್ಕೊಳ್ಳೋದಿದೆಯಲ್ಲ ನೀವು ಶುಕ್ರವಾರ ಆದ ತಕ್ಷಣ ಕಲ್ ತಗೊಂಡು ಬೀಸೋದು ಯಾವುದರ ಮೇಲೆ ಈಗ ಪ್ರತಿಭಟನೆ ನಾವು ಮಾಡ್ತೀವಿ ಎಷ್ಟು ಪ್ರತಿಭಟನೆ ಮಾಡಲಿಲ್ಲ ಹಿಂದೂಗಳಾದವರು ಅಥವಾ ಯಾವುದೇ ವಿಚಾರಕ್ಕೆ ತಗೊಂಡಾಗ ಪ್ರತಿಭಟನೆ ಮಾಡಿದ್ದೀವಿ ಹೆಚ್ಚಂದ್ರೆ ಕೈಯಲ್ಲಿ ಒಂದು ಪಂಜ್ ಹಿಡಿದಿರ್ತೀವಿ ಇಲ್ಲ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡ್ತೀವಿ ಇಲ್ಲ ಹೋಗಿ ಟೌನ್ ಅಲ್ಲಿ ಮುಂದೆ ನಿಂತ್ಕೊಂಡು ಸುಮ್ಮನೆ ಕೂತಿರ್ತೀವಿ ಆದರೆ ಈ ಪ್ರತಿಭಟನೆ ಅನ್ನೋ ನೆಪದಲ್ಲಿ ನೀವು ಭಾರತದ ಆಸ್ತಿ ಪಾಸ್ತಿಯನ್ನು ಧ್ವಂಸಗೊಳಿಸುವಾಗ ಅದು ಯಾರೇ ಇರಲಿ ನನಗೆ ಆವಾಗ ಭಾಳ ಸಂಕಟ ಅನ್ಸುತ್ತೆ ಬಟ್ ಇವ್ರದ್ದು ರಿಪೀಟೆಡ್ಲಿ ಇದನ್ನೇ ನೋಡ್ಕೊಂಡು ಬಂದಾಗ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಇವ್ರಿಗೆ ಇವೆಲ್ಲಕ್ಕಿಂತಲೂ ಹೆಚ್ಚು ಬೇರೆನೋ ಬೇಕಾಗಿದೆ ಅಂತ ಈ ಕಲ್ಪನೆಯ ಕಾರಣಕ್ಕೋಸ್ಕರ ಈ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ನಿರಂತರವಾಗಿ ಇದನ್ನೇ ನೋಡಿ 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 ಈ ಕಲ್ಪನೆ ಪ್ರತಿ ಬಾರಿ ಕೂಡ ಇದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಪ್ರಯತ್ನ ಪಟ್ಟವರಲ್ಲಿ ನಾನು ಇದ್ದೀನಿ ಈಗ ಫಾರ್ ಎಕ್ಸಾಂಪಲ್ ನೂಪುರ್ ಶರ್ಮಾ ವಿಚಾರದಲ್ಲಿ ನಾನೊಬ್ಬ ಮುಸ್ಲಿಂ ಕ್ಲರಿಕ್ ಜೊತೆ ಮಾತಾಡ್ತಾ ಕೂತಿದ್ದೆ ಓಪನ್ ಆಗಿ ಟ್ವಿಟರ್ ಸ್ಪೇಸ್ ನಲ್ಲಿ ಮಾತಾಡ್ತಾ ಕೂತಿರುವಾಗ ಅವ್ರು ನನಗೆ ಹೇಳಿದ್ರು ನೂಪುರ್ ಶರ್ಮಾ ಹೇಳಿದ್ದೆಲ್ಲ ಸತ್ಯ ಒಂದು ಪದ ಅಷ್ಟೇ ನಮ್ಗೆ ಇಷ್ಟ ಆಗಲಿಲ್ಲ ಏನರ್ಥ ಅದಕ್ಕೆ ನೀವು ಒಂದು ಪದ ಇಷ್ಟ ಆಗಲಿಲ್ಲ ಅಂತಂದರೆ ಆ ಕ್ಷಣಕ್ಕೆ ಪ್ರತಿಭಟನೆ ಮಾಡಬೇಕು ಇಲ್ಲೂ ಅನೇಕ ಪ್ರತಿಭಟನೆಗಳು ನಡೀತವೆ ಯಾವುದೋ ಒಂದು ಇಷ್ಟ ಆಗಲಿಲ್ಲ ಅಂತಂದರೆ ಮಾರನೇ ದಿನವೇ ಒಂದು ಸಾವಿರ ಜನ ಬೀದಿಗೆ ಬರ್ತಾರೆ ಗಲಾಟೆ ಮಾಡ್ತಾರೆ ಮುಗಿದೋಗುತ್ತೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಆದರೆ ಇಲ್ಲಿ ಹದಿನೈದು ದಿನಗಳ ನಂತರ ನೀವು ಕಲ್ತಗೊಂಡು ಎಸೆಲಿಗೆ ಬರ್ತೀರಾ ನೀವು ಅದನ್ನು ವಿರೋಧಿಸಲ್ಲ ಅದ್ರ ಬಗ್ಗೆ ಏನೂ ಮಾತನಾಡಲ್ಲ ಸಮ್ವೇರ್ ಈ ಈ ಸೈಕೆ ಪ್ರಾಬ್ಲಮ್ ಇದೆಯಲ್ಲ ಅದನ್ನು ತಿಳಿಗೊಳಿಸಬೇಕಾದಂಥ ಅಗತ್ಯ ಇದೆ ಮೇ ಬಿ ಕಾಲಕ್ರಮದಲ್ಲಿ ಸರಿ ಹೋಗ್ಬೋದು ನಮಸ್ತೆ ನನ್ನ ಹೆಸರು ಮೂರ್ತಿ ಭೀಮ್ರಾ ಅಂತ ಭಾರತೀಯ ವಿದ್ಯಾರ್ಥಿ ಸಂಘದಿಂದ ಬಂದಿದ್ದೀನಿ ಬಿ ವಿ ಎಸ್ ಈಗ ನನಗೆ ಒಂದು ನಿಮ್ಮೆಲ್ಲ ಡೌಟ್ ಏನಂದರೆ ಈಗ ನೀವು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರ ಹಂಗಂದರೆ ಬರೀ ಹಿಂದೂಗಳೇ ಇದಲ್ಲ ಭಾರತ ದೇಶದಲ್ಲಿ ಬರೀ ಹಿಂದೂಗಳೇ ಇದ್ದಾರ ಬೌದ್ಧರಿದ್ದಾರೆ ಸಿಖ್ಖರಿದ್ದಾರೆ ಜೈನರಿದ್ದಾರೆ ಇವ್ರನ್ನೆಲ್ಲ ಯಾವ ರೀತಿ ನೀವು ಪರಿಗಣಿಸ್ತೀರ ಮುಸಲ್ಮಾನರು ಇದ್ದಾರೆ ಈಗ ಇಡೀ ಭಾರತ ದೇಶವನ್ನು ನಾವು ಹಿಂದೂ ಧರ್ಮ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಅಜೆಂಡದಲ್ಲಿ ನೀವಿದ್ದೀರಾ ಏನೇ ಮಾಡಿದ್ರು ನೀವು ಬಿ ಜೆ ಪಿಗೆ ಫೇವರ್ ಅನ್ನೋದು ನಮಗೆ ಗೊತ್ತಿದೆ ನೀವು ಫೇವರಾಗಿ ಎಷ್ಟು ಮಾತಾಡಿದ್ರು ಬಿ ಜೆ ಪಿ ಪರವಾಗೇ ಮಾತಾಡ್ತೀರಾ ಈಗ ಇಷ್ಟೊತ್ತು ನೀವು ಹೇಳ್ದಂಗೆ ನಾನು ಮುಸ್ಲಿಂ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಬಟ್ ಕೆಲವು ಘಟನೆಗಳು ಮುಸ್ಲಿಮರ ವಿರುದ್ಧವಾಗೇ ನಡೀಬೋದು ಈಗ ಕೆಲವು ಭಾಷಣಗಳಿದೆಯಲ್ಲ ಅದು ಯೂತ್ಸ್ ಇರ್ತಾರಲ್ಲ ಅವ್ರಿಗೆ ಮುಸ್ಲಿಮರ ಮೇಲೆ ವಿರುದ್ಧ ಬೀಳೋ ಅಂತ ಸಂಘಟನೆಗಳಿದೆ ಇಲ್ಲಿ ಈಗ ಮೊನ್ನೆ ಒಂದು ಘಟನೆ ಆ ಹುಡುಗಿ ಕೇವಲ ಒಂದೇ ಒಂದು ಭಾಷಣ ಮಾಡಿದ್ದಕ್ಕೆ ಇಡೀ ಮನೆನೇ ಹೊರದಾಕ್ಬಿಟ್ರು ಉತ್ತರ ಪ್ರದೇಶ ಉತ್ತರ ಪ್ರದೇಶಕ್ಕೆ ಇಡಿ ಮನೆನೇ ಅದು ತಪ್ತಿಲ್ಕೊಂಡಿದೀರಾ ಆಕೆ ಭಾಷಣ ಮಾಡಿ ಉತ್ತರ ಪ್ರದೇಶದ ಮೊನ್ನೆ ಹೇಳ್ತಿದಿರಿ ಅದು ಹೇಳ್ತಿರೋದು ಏನು ಘಟನೆ ಅಂತಂದ್ರೆ ಇಲ್ಲ ನಾನು ಫಸ್ಟ್ ಅದು ಯಾ ಫೈನ್ ಹಿಂದು ರಾಷ್ಟ್ರ ಅಂತ ಹೇಳಿದ್ರಲ್ಲ ಮಿಸ್ ಇನ್ಫರ್ಮೇಷನ್ ಅನ್ನೋದಕ್ಕೆ ನಾನು ಕ್ಲಿಯರ್ ಮಾಡ್ತಿದೀನಿ ಅದನ್ನ ಹೇಳೋ ಬಿಡಿ ಯಾ ಯಾ ಮಿಸ್ ಕ್ಲಿಯರ್ ಕ್ಲಿಯರ್ ಮಾಡಬೇಕು ಆಕೆ ಭಾಷಣ ಮಾತ್ರ ಮಾಡಿದ್ದಕ್ಕೋಸ್ಕರ ಅಲ್ಲ ಮಾಸ್ಟರ್ ಮೈಂಡ್ ಆಗಿದ್ದ ಆತ ಅನ್ನೋ ಕಾರಣಕ್ಕೋಸ್ಕರ ಆಗಿರುವಂಥದ್ದು ಅಂಡ್ ದೆನ್ ಸೆಕೆಂಡ್ಲಿ ಯಾಕೆ ಮುಸಲ್ಮಾನರ ವಿರೋಧ ಅಂತ ನೀವು ಹೇಳ್ತೀರಲ್ಲ ನಾನು ಸುಮ್ಮನೆ ಹೇಳ್ತೀನಿ ಅವರಪ್ಪ ಮತ್ತು ಆಕೆಯೂ ಕೂಡ ಯಾವ ಸಂಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಆ ಸಂಘಟನೆಗೆ ನೇರವಾಗಿ ಟರ್ಕಿಯ ಐ ಎಚ್ ಎಚ್ ಇಂದ ಫಂಡ್ ಬರ್ತಿದೆ ಐ ಎಚ್ ಎಚ್ ಅನ್ನೋದು ಅಲ್ಲಿನ ಟರ್ಕಿಯ ಇಂಟೆಲಿಜೆನ್ಸ್ ಏಜೆನ್ಸಿಯ ಅಂಡರ್ ಕೆಲಸ ಮಾಡುವಂತ ಒಂದು ಸಂಸ್ಥೆ ಅದು ಐಸಿಸ್ ಮತ್ತು ಅಲ್ ಇದಾಗೆ ಸಪೋರ್ಟ್ ಮಾಡ್ತಿರುವಂತದ್ದು ಇದೆಲ್ಲ ಓಪನ್ ಸೋರ್ಸ್ ಇದು ಯಾವುದು ನಾನು ಫ್ಯಾಬ್ರಿಕೇಟ್ ಮಾಡ್ತಿರುವಂತದ್ದಲ್ಲ ಇದು ಇವತ್ತು ತುಂಬಾ ಓಪನ್ ಆಗಿದೆ ಅದ್ರ ಬಗ್ಗೆ ತುಂಬಾ ಚರ್ಚೆಯೂ ಕೂಡ ಮಾಧ್ಯಮಗಳಲ್ಲಿ ನಡೆದಿದೆ ಅದೆಲ್ಲವಾದ ಒಂದ್ ಕಡೆ ಇನ್ನೊಂದ್ ಕಡೆ ಮನೆ ಇಲ್ಲಿ ಕನ್ಸ್ಟ್ರಕ್ಷನ್ ಐ ಮೀನ್ ಮನೆ ಇಲ್ಲಿ ಕನ್ಸ್ಟ್ರಕ್ಷನ್ ನೀವು ಅಷ್ಟೆಲ್ಲ ತಪ್ಪು ಮಾಡಿದ್ರು ಬಟ್ ಲೀಗಲ್ ಆಗಿರೋ ಮನೆಯನ್ನು ತಪ್ಪು ಅಂದ್ರೆ ಅದು ಮುಸ್ಲಿಮರ್ ಆಗಿರೋದ್ರಿಂದ ಮನೆಯನ್ನು ಹೊಡೀಲೇಬೇಕಂತ ಹೊಡೆದಿದಾರಾ ಅನ್ನೋ ಒಂದು ಅಭಿಪ್ರಾಯ ಮಾಸ್ಟರ್ ಮೈಂಡ್ ಅಂತ ತಿಳ್ಕೊಂಡ್ರೆ ಸರಿ ಹೋಗ್ಬೋದು ಆಲೋಚನೆ ಮಾಡಿದರೆ ಆತ ದಂಗೆಯ ಮಾಸ್ಟರ್ ಮೈಂಡ್ ಆಗಿದ್ದ ಓಡದ್ರೇನೋ ಅನ್ಕೊಂಡ್ ಬಿಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣದ ವಿಚಾರಣೆಗೆ ಬಂತು ಕೋರ್ಟ್ ಸ್ಟೇ ಕೊಡಲಿಲ್ಲ ಮಧ್ಯಪ್ರದೇಶದ ಡೆಮಾಲಿಷನ್ ವಿಷಯ ಮಧ್ಯಪ್ರದೇಶದ ಹೈಕೋರ್ಟ್ ಹೋಯ್ತು ಮಧ್ಯಪ್ರದೇಶದ ಹೈಕೋರ್ಟ್ ಯಾರು ಮನೆ ಹೊಡೆದಿದ್ದೀರಿ ಎಷ್ಟು ಮನೆ ಹೊಡೆದಿದ್ದೀರಿ ಎಲ್ಲವನ್ನು ನೋಡಿ ನಾವು ಸ್ಟೇ ಕೊಡೋದಿಲ್ಲ ಎಲ್ಲವೂ ಲೀಗಲ್ ಆಗಿ ನಡೀತಿದೆ ಅಂತ ಹೇಳ್ತು ಅದನ್ನ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ನ್ಯಾಯಾಂಗನೇ ದಾರಿ ತಪ್ಪಿದೆ ಅಂತ ಅನಿಸುತ್ತೆ ಹಂಗಿದ್ರೆ ಇಲ್ಲ ಬಟ್ ಅದು ರಿಪೋರ್ಟ್ ಬರೋ ಅಷ್ಟರಲ್ಲಿ ಮನೆ ಬಟ್ ಸುಪ್ರೀಂ ಕೋರ್ಟ್ ರಿಪೋರ್ಟ್ ಕೊಟ್ಟರಲ್ಲ ಇವರು ಪ್ರೈಮರಿ ಕ್ವಶನ್ ನೀವು ಹಿಂದೂ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತಿರಲ್ಲ ಹಿಂದೂಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಎಲ್ಲಿಗೆ ಹೋಗ್ಬೇಕು ಅವ್ರ ಕತೆ ಏನು ಮಾಡ್ತೀರಿ ಅಂತ ಈಗ ಕ್ರಿಶ್ಚಿಯನ್ ರಾಷ್ಟ್ರಗಳು ಬೇಕಾದಷ್ಟಿವೆ ಡೂ ಯು ಥಿಂಕ್ ಹಿಂದೂಗಳಿಲ್ಲ ಅಲ್ಲಿ ಇದ್ದಾರೆ ಹಾ ನೀವು ಮುಸ್ಲಿಂ ರಾಷ್ಟ್ರಗಳಿವೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಷ್ಟಪಟ್ಟು ಬದುಕಿರ್ಬೋದು ಆದರೆ ಇದ್ದಾರೆ ಹಾಗೆ ಇಲ್ಲೂ ಕೂಡ ಇರ್ತಾರೆ ಆದರೆ ಈ ವ್ಯಾಲ್ಯೂ ಬೇಸ್ಡ್ ಸಿ ಸಿಸ್ಟಮ್ ಇದೆಯಲ್ಲ ಯಾವ ವ್ಯಾಲ್ಯೂನ ಭಾರತ ಆರಾಧಿಸಿಕೊಂಡು ಬರುತ್ತೋ ಆ ಆರಾಧನೆಗೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಆದರೆ ಅದು ಬಹಳ ಸೂಕ್ತವಾಗಿರುತ್ತೆ ಅಂತ ಈ ಎಲ್ಲ ಘಟನೆಗಳಿಗೂ ಒಂದು ಇತಿಶ್ರೀ ಹಾಡ್ಲಿಕ್ಕೆ ಸಿಗತ್ತೆ ಅಂತ ಇಲ್ಲದೆ ಹೋದರೆ ಮನ್ಮೋಹನ್ ಸಿಂಗ್ ಹೇಳಿದ್ರಲ್ಲ ಈ ದೇಶದಲ್ಲಿ ಎಲ್ಲ ಸರ್ಕಾರಿ ಅಥವಾ ಸವಲತ್ತುಗಳ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ ಅವತ್ತು ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿಯಾಗಿದ್ದಾಗ ಏನು ಹೇಳಿದ್ರು ಅದು ನಡೆಯಲ್ಲ ಅಂತ ನೀವು ಇವತ್ತು ಮೈನಾರಿಟಿ ಅಂತ ಕರಿತೀರಾ ಮೈನಾರಿಟಿ ಅನ್ನೋದಕ್ಕೊಂದು ಒಂದು ಲಿಮಿಟ್ ಬೇಡವಾ ಅಜಿತ್ ಯಾವ್ದು ಮೈನಾರಿಟಿ ಇಪ್ಪತ್ತು ಪರ್ಸೆಂಟ್ ದಾಟಿದ ನಂತರವೂ ಇನ್ನೂ ಮೈನಾರಿಟಿಯಾ ಅವರು ಮೈನಾರಿಟಿ ಆಗೋದಿದ್ರೆ ನೀವು ಪಾಕಿಸ್ತಾನದಲ್ಲಿರುವಂತ ಮೈಕ್ರೋ ಮೈನಾರಿಟಿ ಆಗಿರುವಂತ ಹಿಂದೂಗಳಿಗೆ ನೀವು ಅವ್ರ ತೊಂದರೆ ಆದಾಗ ಭಾರತಕ್ಕೆ ಬಂದ್ರೆ ನೀವು ಒಂದು ಸಿಟಿಸನ್ಶಿಪ್ ಕೊಡ್ತೀವಿ ಅಂತಂದ್ರೆ ಗಲಾಟೆ ಯಾಕೆ ಅಲ್ಲಿ ಗಲಾಟೆ ಇರಬಾರ್ದು ಅಂತ ಆದ್ರೆ ಎಲ್ಲಿವರೆಗೂ ಮುಸಲ್ಮಾನರು ತಮ್ಮ ಹೃದಯ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಇನ್ನೂ ಸಂಕುಚಿತವಾಗ್ತಾ ಹೋಗ್ತಾರೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ನಡೀತಾ ಇರುತ್ತೆ ಅಂತ ಹೀಗಾಗಿ ಹಿಂದೂ ರಾಷ್ಟ್ರ ಅಂದಾಗ ಇದು ಇನ್ಕ್ಲೂಸಿವ್ ರಾಷ್ಟ್ರ ಇದು ಮೋರ್ ಇನ್ಕ್ಲೂಸಿವ್ ದನ್ ಸೆಕ್ಯುಲರ್ ಕಂಟ್ರಿ ಹಿಂದೂ ರಾಷ್ಟ್ರ ಹಿಂದೂಗಳು ಯಾವತ್ತೂ ಯಾರ ಜೊತೆಗೂ ಏರಿ ಹೋದವರಲ್ಲ ಅಂತ ಅವ್ರನ್ನೇ ಕೇಳ್ತೀನಿ ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು ಅಲ್ಲ ಈಗ ಹಿಂದೂ ಅಂದ್ರೆ ಯಾರು ಅದ್ನ ಹಿಂದೂ ಅಂದ್ರೆ ಯಾರು ಹಿಂದೂ ಧರ್ಮವನ್ನ ಫಾಲೋ ಮಾಡೋರು ಹಿಂದೂಗಳು ಹಿಂದೂ ಧರ್ಮ ಹಿಂದೂ ಧರ್ಮ ಈಗ ನೀವು ಹೇಳ್ತಾರೆ ಸನಾತನ ಧರ್ಮ ಯಾವ ದೇವರನ್ನು ಪೂಜೆ ಮಾಡೋರು ಯಾವ ಪಠ್ಯವನ್ನು ಫಾಲೋ ಅಂದ್ರೆ ಈಗ ನನಗ್ ಗೊತ್ತಿರೋಂಗೆ ಮಾಂಸ ತಿನ್ನೇ ಇರುವಂತ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ ಮಾಂಸ ತಿನ್ನದೇ ಇರುವ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ ಓಕೆ ಈಗ ಈಗ ಶಕ್ತಿ ಆರಾಧನೆ ನಡೆಯುತ್ತೆ ಪ್ರಾಣಿ ಬಲಿ ನಡೆಯುತ್ತೆ ಅವರು ಹಂಗಿದ್ರೆ ಮಾಡೋರು ಅದನ್ನೇ ಹೇಳ್ತಾ ಇದ್ದ ಅವರು ಮಾಂಸ ತಿನ್ನಲ್ಲ ಅವ್ರು ಕಟ್ ಮಾಡಿಸ್ತಾರೆ ಓಕೆ ಈ ಮಾಂಸಾಹಾರಿಗಳಾದಂಥವ್ರು ಅವ್ರು ಹಿಂದೂಗಳಲ್ವಾ ಬಹಳಷ್ಟು ಜನ ಅವರು ಹಿಂದೂಗಳಲ್ವೇ ಅಲ್ಲ ಮಾಂಸಾಹಾರಿಗಳಾದಂಥವ್ರು ಬಹಳಷ್ಟು ಜನ ಎಲ್ಲಿಂದ ಈ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀನಿ ಮಾಂಸಾಹಾರಿಗಳ ಹಿಂದೂಗಳು ಈಗ ಮಾಂಸ ತಿನ್ನಲೇಬೇಕು ಹಿಂದೂ ಹಿಂದೂಗಳು ಅಲ್ಲದೆ ಇರೋರು ಅಂತ ಏನಾದರೂ ಅಲ್ಲಿ ಯಾವ ಆಹಾರ ಏನ್ರಿ ಹಿಂದೂ ಧರ್ಮಕ್ಕಿಂತ ಒಂದು ಆಹಾರ ಪದ್ಧತಿ ಇದೆ ಅಂತ ನಿಮ್ಮ ಪ್ರಕಾರ ಆಹಾರ ಪದ್ಧತಿ ಗೋ ಮಾಂಸ ತಿಂದೇ ಇರೋರು ತಿನ್ನೋರು ಓಕೆ ಈಗ ನಾನು ತಿನ್ನಲ್ಲ ಕೆಲವರು ತಿಂತಾರೆ ಓಕೆ ಅವ್ರಿಗಿಷ್ಟ ಆಗಿದ್ದು ಆಹಾರ ಪದ್ಧತಿ ಹಿಂದೂ ಅಲ್ವಾ ಇಷ್ಟ ಸರ್ ಅದು ಇರೋದು ಈಗ ನಾನು ಹೇಳದ್ನಲ್ಲ ಯಾರು ಹಿಂದೂ ದೇವರುಗಳನ್ನ ಅಂದ್ರೆ ಹಿಂದೂ ಧರ್ಮದ ಏನು ಸನಾತನ ಧರ್ಮವನ್ನ ಪೂಜೆ ಮಾಡ್ಕೊಂಡ್ ಬರ್ತಾರಲ್ಲ ಅವರೆಲ್ಲ ಹಿಂದೂಗಳೇ ಈಗ ನಾನು ಬೌದ್ಧ ಬುದ್ಧನನ್ನ ಪೂಜೆ ಮಾಡ್ತೀನಿ ಹಂಗಾಗಿ ಐ ಆಮ್ ನಾಟ್ ಎ ಹಿಂದೂ ಬುದ್ಧನ ಬುದ್ಧಿಸ್ಟ್ ನೋಡಣ ಈಗ ಬುದ್ಧನನ್ನ ಫಾಲೋ ಮಾಡುವಂತವರು ಹಿಂದೂಗಳಲ್ಲ ಅಂತ ಹಿಂದೂ ಧರ್ಮ ಇಲ್ಲರಿ ಹೌದು ಈಗ ನೀವ್ ಹೆಂಗ ಬುದ್ಧನ ನೀವು ಹಿಂದೂ ಧರ್ಮಕ್ಕೆ ಹೋಲಿಸ್ತೀರಾ ನೋಡಣ್ಣ ಹಿಂದೂಗಳ ಅಲ್ಲ ಅಂತ ಏನಾರು ಹಿಂದೂ ಧರ್ಮ ಹೇಳಿದ್ಯಾ ಅಂತ ಅವ್ರು ಹಿಂದೂಗಳಲ್ಲ ಅಲ್ಲ ಈಗ ಬುದ್ಧ ಧರ್ಮ ಅಂತಾನೆ ಇದೆಯಲ್ಲ ಈಗ ಅದು ಹಿಂದೂ ಧರ್ಮಕ್ಕೆ ಹೋಲಿಕೆ ಆಗೋದೇ ಇಲ್ಲ ಮತ್ತೆ ಅದ್ರ ಜೊತೆಗೆ ಬರೋದೇ ಇಲ್ಲ ಅದು ನೀವು ಮಾಡಿದ ಮಾಂಸ ತಿನ್ನುವರು ಹಿಂದೂಗಳಲ್ಲ ಮಾಂಸ ತಿರೋರು ಮಾತ್ರ ಹಿಂದೂಗಳು ಅಂತಂದ್ರಿ ನೀವು 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 ಯಾವ ಅನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಹೊರಟಿದ್ದೀರಿ ಹಿಂದೂಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಚರ್ಚೆ ನಡೆಯದೇ ಇಲ್ಲ ಎಲ್ಲಿಗೂ ನಡೆಯಲ್ಲ ಆಹಾರ ಪದ್ಧತಿಯ ಶ್ರೇಷ್ಠತೆ ಬಗ್ಗೆ ಸತ್ವ ರಜಸ್ಸು ತಮಸ್ಸು ಅನ್ನುವಂತ ಚರ್ಚೆಯನ್ನು ಕೃಷ್ಣ ಗೀತೆಯಲ್ಲಿ ಮಾಡುವಾಗ ಯಾವ್ಯಾವ ಆಹಾರದ ಗುಣಗಳು ಎಂತಂತೂ ಇರ್ತವೆ ಅನ್ನೋದನ್ನ ಚರ್ಚೆ ಮಾಡ್ತಾನೆ ಎಷ್ಟು ಜನ ಸೈನಿಕರು ಹಿಂದೂಗಳಿದ್ದಾರೆ ಮಾಂಸ ತಿನ್ನಲ್ಲ ಅಂತ ಅನ್ಕೊಂಡ್ರದ ನೀವು ಮತ್ತೆ ನೀವು ಅಂದ್ರೆ ಬೇಸಿಕ್ ವಾದವೇ ಅದು ವಿರೋಧಿ ಆಫ್ ಅಫ್ಕೋರ್ಸ್ ಬುದ್ಧನನ್ನ ಜೈನರನ್ನ ಸೆಪರೇಟ್ ಒಂದು ಭಾವಿಸ್ತಾರೆ ಯಾಕೆಂದ್ರೆ ವೈದಿಕ ಚಿಂತನೆಯಿಂದ ಆಚೆ ಇರೋರು ಅನ್ನೋ ಕಾರಣಕ್ಕೆ ಅದನ್ನ ಸೆಪರೇಟ್ ಆಗಿ ಮಾಡಿದ್ದೇ ಹೊರತು ಅದು ಹಿಂದೂ ಧರ್ಮದಿಂದ ಹೊರತಾಗಿರುವಂತದ್ದು ಅಂತಲ್ಲ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಕುರಿತಂತೆ ಇನ್ಫ್ಯಾಕ್ಟ್ ಬೌದ್ಧ ಧರ್ಮದ ಕುರಿತಂತೆ ಅಮೆರಿಕಾದಲ್ಲಿ ಭಾಷಣ ಮಾಡ್ತಾ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತಾರೆ ಯಹೂದ್ಯರಿಂದಲೇ ಹುಟ್ಟಿದ್ದು ಕ್ರಿಶ್ಚಿಯಾನಿಟಿ ಆದರೆ ಈ ಕ್ರಿಶ್ಚಿಯಾನಿಟಿ ಯ ಧರ್ಮವನ್ನೇ ನುಂಗ್ಬಿಡ್ತು ಆದರೆ ಹಿಂದೂ ಧರ್ಮದ ಟಿಸಿಲಾಗಿ ಒಡೆದಂತ ಬೌದ್ಧ ಧರ್ಮ ಇವತ್ತು ಹಿಂದೂ ಧರ್ಮವನ್ನ ಇನ್ನೂ ಪ್ರಫುಲ್ಲಿತಗೊಳಿಸಿದೆ ಇನ್ನೂ ಸ್ಟ್ರಾಂಗ್ ಮಾಡಿದೆ ಅಂತ ವಿವೇಕಾನಂದ್ರು ಹೇಳ್ತಾರೆ ಹೀಗೆ ಹೇಳುವಾಗ ಇಲ್ಲಿ ಯಾರು ಆರ್ಡಿನರಿ ಜನ ಇದ್ರು ಅಂತ ಭಾವಿಸ್ಕೊಳ್ಬೇಡಿ ಬೌದ್ಧ ಧರ್ಮವನ್ನ ಫಾಲೋ ಮಾಡ್ತಿದ್ದ ಅತ್ಯಂತ ಪ್ರಖರವಾಗಿದ್ದಂಥ ಧರ್ಮಪಾಲರು ಕೂಡ ಅದೇ ವೇದಿಕೆ ಮೇಲೆ ಕೂತಿದ್ರು ಅಂಡ್ ಈ ಅಕ್ಸೆಪ್ಟ್ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಆ ಗೊಂದಲ ಇದೆಯಲ್ಲ ಅಲ್ಲ ಇಲ್ಲ ಹಿಂದೂ ಧರ್ಮದಿಂದ ಒಂದು ಭಾಗ ಬೌದ್ಧ ಧರ್ಮ ಅಂದ್ರಲ್ಲ ಅದನ್ನ ನಾನು ಒಪ್ಕೊಳ್ತಾರೆ ಬುದ್ಧ ಯಾವ ಧರ್ಮಕ್ಕೆ ಸೇರಿದವನು ಬೌದ್ಧ ಧರ್ಮ ಬುದ್ಧ ಮುಂಚೆ ಬೌದ್ಧ ಧರ್ಮ ಇಲ್ಲಲ್ಲ ಸ್ಟಾರ್ಟ್ ಮಾಡಿರದ ಅವ್ನು ಯಾವ ಧರ್ಮಕ್ಕೆ ಸೇರಿದ್ದ ಅವನು ಆಮೇಲೆ ಬೌದ್ಧ ಧರ್ಮಕ್ಕೆ ಹೋದ ಅವನು ತಾನೇ ಸೃಷ್ಟಿ ಮಾಡಿದಂತದ್ದು ಬುದ್ಧ ಎಲ್ಲಿಗೆ ಸೇರಿದ್ದ ನೀವು ಹಂಗಾದ್ರೆ ಅವಾಗ ಬುದ್ಧ ಸೇರಿಲ್ಲ ಅಂದ್ರೆ ಅವ್ರ ಹಿಂದೂ ಧರ್ಮದಲ್ಲೇ ಇದ್ದಾರೆ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡ್ಬಿಡೋಣ ಹೂ ಇಸ್ ಹಿಂದೂ ಅಂದ್ರೆ ಹಿಂದೂ ಅಂದ್ರೆ ಯಾರು ಈಗ ಮುಸ್ಲಿಂ ಅಂದ್ರೆ ಯಾರು ವಿನೋ ಅವ್ರು ಅಲ್ಲಾ ನನ್ನ ಮಾತ್ರ ಪೂಜೆ ಮಾಡ್ಬೇಕು ಅಲ್ಲಾಹುವನ್ನ ಹೊರತುಪಡಿಸಿ ಯಾರನ್ನ ಪೂಜೆ ಮಾಡುದ್ರು ಅವ್ನು ಮುಸ್ಲಿಮ್ ಆಗಿ ಉಳಿಯೋದಿಲ್ಲ ಆಗಿರೋದಕ್ಕೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಹಂಗೆ ಹಿಂದೂ ಆಗಿ ಉಳಿಯೋದಕ್ಕೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ನನ್ನ ಆದಂಥ ಪ್ರಶ್ನೆ ಬಿ ಎಲ್ ಚೇತನ್ ಅಂತ ಹೇಳಿ ನಾನೊಬ್ಬ ನಾಗರಿಕನಾಗಿ ದೇಶದ ನಾಗರಿಕನಾಗಿ ತಾವು ಹೇಳಿದ್ರೆ ಯಾವಾಗಲೇ ಈ ಕಲ್ಲು ಬೇಕಾದ್ರೆ ಸುಮ್ಮನೆ ಇರಬೇಕಾ ಅಥವಾ ಯಾವ್ದಾರ ಬೆಂಕಿ ಹೆಚ್ ಸುಮ್ಮನೆ ಇರಬೇಕಾ ಅಂತ ಡೆಲ್ಲಿಲಿ ಮೊನ್ನೆ ಎಲ್ಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತಿದ್ರೆ ಇಲ್ಲಿಂದ ಎಲೆಕ್ಟ್ ಮಾಡ್ ಕಳಿಸಿರೋ ಎಂ ಪಿಗಳನ್ನ ರಾಜ್ಯಸಭಾ ಮೆಂಬರ್ ಗಳನ್ನೂ ಹಂಗೆ ಒಡದಿ ಕಟಾಕಿ ಎಲ್ಲ ಮಾಡಿದ್ರಲ್ಲ ಆದಂಗಾರೆ ಏನು ಏನ್ ತಪ್ಪು ಮಾಡಿದ್ರು ಅಂತ ನಿಮ್ಮ ಪ್ರಶ್ನೆ ಸ್ವಲ್ಪ ವಿಸ್ತಾರ ಮಾಡಿ ಕೇಳ್ತೀನಿ ನಾನು ಮೋದಿ ಸರ್ವಾಧಿಕಾರಿ ಆಗಿದ್ದಾರೆ ಪ್ರತಿಭಟನೆಗೆ ಅವಕಾಶ ಅಭಿಪ್ರಾಯ ನನಗೆ ಇವಾಗ ಏನಿಸ್ತಾ ಇದೆ ಅಂದ್ರೆ ನಾವೆಲ್ಲೋ ಹಿಟ್ಲರ್ ಆಡಳಿತ ಅಂತ ಅಂತ ಅವ್ರು ಕೇಳಿರೋ ಪ್ರಶ್ನೆಗೆ ಇನ್ಫ್ಯಾಕ್ಟ್ ನಾನು ಉತ್ತರ ಮಾಡುವಂತ ಪರಿಸ್ಥಿತಿ ನಂದಲ್ಲ ನಾನು ಬಿಜೆಪಿ ಹೀಗಾಗಿ ನಾನು ಉತ್ತರ ಕೊಡ್ಬೋದು ಆದ್ರೆ ಮೋದಿ ಹಿಟ್ಲರ್ ಶಾಹಿಯಾ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಸುಮ್ನೆ ಕೇಳುದು ಯಾರೋ ತಮಾಷೆ ಕಳಿಸಿದ್ರು ರಾಹುಲ್ ಗಾಂಧಿ ಬ್ಯಾಂಕಾಕಿಗೆ ಹೋಗಬೇಕಾದ್ರೆ ಒಬ್ಬರೇ ಹೋಗ್ತಾರೆ ಇಡೀ ಅವ್ರು ಕರೆದ್ರೆ ಮಾತ್ರ ಇಡೀ ಟೀಮ್ ಕರ್ಕೊಂಡು ಹೋಗ್ತಾರೆ ಅಂತ ಯಾರೋ ತಮಾಷೆ ಮಾಡ್ತಾ ಇದ್ರು ನನಗೆ ಅನೇಕ ಬಾರಿ ಮಜಾ ಅನ್ಸುತ್ತೆ ನೀವು ಇಡಿ ಪ್ರಶ್ನೆ ಮಾಡುತ್ತೆ ನರೇಂದ್ರ ಮೋದಿ ಅವ್ರು ಪ್ರಶ್ನೆ ಮಾಡ್ಲಿಲ್ವಾ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ವಾ ಇದು ಇದು ಎಷ್ಟು ಜನರನ್ನು ಪ್ರಶ್ನೆ ಮಾಡ್ತು ಬೇರೆ ಬೇರೆ ವಿಚಾರಕ್ಕೆ ಇಡಿ ಅಲ್ಲದೆ ಹೋದ್ರು ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಎಸ್ ಐ ಟಿಗಳು ನರೇಂದ್ರ ಮೋದಿ ಅವ್ರನ್ನ ಗಂಡಗಟ್ಲೆ ಇನ್ವೆಸ್ಟಿ ಇನ್ವೆಸ್ಟಿಗೇಟ್ ಮಾಡಿವೆ ಅವ್ರನ್ನ ಕೂರಿಸ್ಕೊಂಡಿದೆ ಮಧ್ಯಾಹ್ನ ಊಟ ಮಾಡ್ತೀರಾ ಅಂತ ಕೇಳಿದೆ ಕೇಳಿದಾಗ ಇಲ್ಲ ನಾನೇ ಮಾಡ್ತೀನಿ ಅಂತ ತಗೊಂಡೋಗಿರೋ ತಮ್ಮದೇ ಬಾಟ್ಲಿನ ನೀರು ಕೂಡ ಕುಡಿದಿದ್ದಾರೆ ಏನೂ ತಗೊಳ್ಳಿಲ್ಲ ಅಲ್ಲಿ ಅವ್ರು ಆಫರ್ ಮಾಡಿದ್ದೀನಿ ಕೇಳಲಿಲ್ಲ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಯಾಕಿದ್ನ ಹೇಳ್ತೀನಿ ಅಂತಂದ್ರೆ ನೀವು ಯಾಕೆ ಗೆ ತೆರಕೊಳಲ್ಲ ನೀವು ಕ್ಲಿಯರ್ ಆಗ್ರಿ ಅಲ್ಲ ನೀವು ಕ್ಲಿಯರ್ ಆಗಿಬಿಟ್ಟು ಇಲ್ಲ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಬರಲಿ ಇಡಿ ಇಪ್ಪತ್ತು ಗಂಟೆ ಅವ್ರನ್ನ ಕ್ವೆಶನ್ ಮಾಡ್ತು ಅಂತ ಹೇಳಿದ್ದಾರೆ ಇಡಿ ಹೇಳಿದಾಗ ಇಡಿ ಕೇಳಿದ್ರೆ ಇಪ್ಪತ್ತು ಗಂಟೆ ಗ್ರಿಲ್ ಮಾಡ್ಲಿಕ್ಕೆ ಏನಿತ್ತು ಅವ್ರು ಹೇಳಿದ್ರೆ ಪ್ರಾಮಾಣಿಕವಾಗಿ ನಾವು ಮಾಡಿದ ಆರೆ ಗಂಟೆ ಕೊಟ್ಟ ಸ್ಟೇಟ್ಮೆಂಟನ್ನು ಕರೆಕ್ಷನ್ ಮಾಡಲಿಕ್ಕೆ ಉಳಿದ ಟೈಮ್ ತಗೊಂಡಿದ್ದಾರೆ ಅವರು ಅಂತ ಅಂದ್ರೆ ನೀವು ರಾಹುಲ್ ಗಾಂಧಿನ ಯೋಚನೆ ಮಾಡ್ಲಿಕ್ಕಾದ್ರೆ ರಾಹುಲ್ ಗಾಂಧಿ ಈ ತರದ ಬ್ಲಂಡರ್ಸ್ ಗಳನ್ನ ಯಾಕೆ ಮಾಡ್ತಾರೆ ಕಾಂಗ್ರೆಸ್ ನೀವು ಪ್ರಶ್ನೆ ಮಾಡುವಾಗ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೇಲಿರೋ ಆರೋಪಕ್ಕೆ ಪ್ರಶ್ನೆ ಮಾಡಬಾರ್ದಾ ಈಗ ರಾಹುಲ್ ಗಾಂಧಿ ಯಾಕೆ ಪ್ರಶ್ನೆ ಮಾಡಬಾರ್ದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಕುಟುಂಬಕ್ಕೆ ಸೇರಿದವರು ನೆಹರು ಕುಟುಂಬಕ್ಕೆ ಸೇರಿದವರು ರಾಜೀವ್ ಗಾಂಧಿ ಅವರ ಮಗ ಅವ್ರನ್ನ ಪ್ರಶ್ನೆ ಮಾಡದ ಹೌ ಡೇರ್ ಯು ರಾಹುಲ್ ಗಾಂಧಿ ಅವರ ಭಾವ ಅಕ್ಕನ ಗಂಡ ಒಂದು ಇಂಟರ್ವ್ಯೂ ಮಾಡೋರು ಕೇಳಿದ್ರೆ ಒಂದು ಕೇಸ್ ಇದೆಯಲ್ಲ ಏನು ಕೇಳಿದ್ರೆ ಆರ್ ಯು ಸೀರಿಯಸ್ ಅಂತ ಪ್ರಶ್ನೆ ಮಾಡ್ತಾನೆ ಆರ್ ಯು ಸೀರಿಯಸ್ ಅಂದ್ರೆ ಏನು ಪತ್ರಕರ್ತನಿಗೆ ಕೇಳೋದು ನೀವು ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಿ ಗೊತ್ತಿದ್ಯಾ ಅಂದ್ರೆ ಹೂ ಇಸ್ ಹಿಟ್ಲರ್ ನರೇಂದ್ರ ಮೋದಿ ರಾಬರ್ಟ್ ವಾದ್ರಾಗೆ ನೀವು ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ಕೊಂಡು ಎಲ್ಲ ಕಡೆ ಕಳಿಸೋದು ಹೂ ಇಸ್ ರಾಬರ್ಟ್ ವಾದ್ರಾ ನನ್ನ ಟ್ಯಾಕ್ಸ್ ಮನಿಯಲ್ಲಿ ರಾಬರ್ಟ್ ವಾದ್ರಾಗೆ ಸೀರಿಯಸ್ ಆಗಿರುವಂತ ಮೆರವಣಿಗೆ ಮಾಡಿ ಕಳಿಸೋದ್ರಲ್ಲಿ ಏನ್ ಅರ್ಥ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನನ್ಗನ್ಸತ್ತೆ ಹಿಟ್ಲರ್ ಶಾಹಿಯನ್ನ ಹಾಕ್ಲಾಗ್ತಿದೆ ಅಂತ ಸರ್ ಅಂದರೆ ರಾಷ್ಟ್ರದ ಸಮಸ್ಯೆಗಳನ್ನ ಮಾತಾಡದೆ ರಾಷ್ಟ್ರ ದ್ರೋಹಣ ರಾಷ್ಟ್ರದ ಸಮಸ್ಯೆಗಳನ್ನ ನಾವು ಮಾತಾಡಿದ್ರೆ ಜಂಪ್ ಆಗ್ತಾ ಇದ್ರಿ ಇಡೀ ರಾಹುಲ್ ಗಾಂಧಿ ಮತ್ ಸೋನಿಯಾ ಗಾಂಧಿ ಮೇಲೆ ಬಂದಿರೋ ಭ್ರಷ್ಟಾಚಾರದ ಆರೋಪ ರಾಷ್ಟ್ರದ ಸಮಸ್ಯೆ ವಿಸ್ತಾರ ಮಾಡಿ ಸಮಸ್ಯನ್ ಒಟ್ಟಾರೆ ನರೇಂದ್ರ ಮೋದಿ ಕ್ರಿಟಿಸ್ಟ್ ಮಾಡ್ಕೊಳ್ಳೋದಿಲ್ಲ ಅನ್ನೋದೊಂದು ಅಜಿತ್ ಅಜಿತ್ ಇದು ಒಪ್ಕೊಳ್ಳಕ್ ಆಗಲ್ಲ ಅಜಿತ್ ನನಗೆ ನಿಜವಾಗ್ಲೂ ಆ ಮನುಷ್ಯನ್ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಆ ಮನುಷ್ಯನ ಕ್ರಿಟಿಸೈಸ್ ಮಾಡಿದಷ್ಟು ಈ ಜನ ಯಾರನ್ನು ಮಾಡಿಲ್ಲ ಅಜಿತ್ ಅಜಿತ್ ಈ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ ಪ್ರಧಾನಿ ಆಗ್ಲಿಕ್ಕೆ ಯಾರು ಅರ್ಹರು ಅಂತ ಕೇಳಿದಾಗ ನರೇಂದ್ರ ಮೋದಿ ಚಾಯ್ವಾಲ ಒಬ್ಬ ಚಾಯ್ವಾಳ ಪ್ರಧಾನಿ ಆಗೋದ ಅಂತ ಮಾತನಾಡಿದ್ರಿ ಇವರು ಅಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ಕೊಂಡ್ ಬಂದಿರೋ ಮಾತ್ರ ಪ್ರಧಾನಿ ಆಗ್ಬೇಕು ಅಂತ ಅನ್ನು ಅರಳು ಹುರಿದಂತೆ ಮಾತನಾಡಿದವ್ರು ಮಾತ್ರ ಪ್ರಧಾನಿ ಆಗ್ಬೇಕು ಅಂತ ಬೇಸಿಕ್ ಡೇ ಇಂದ ಅವ್ರ ಮೇಲೆ ಆರೋಪ ಇದೆ ಒಬ್ಬ ಚಾಯ್ವಾಳ ಪ್ರಧಾನಿ ಆಗ್ಬಿಟ್ನಲ್ಲ ಅಂತ ಆದ್ರೆ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಅವ್ರನ್ನ ಬೈದಷ್ಟು ಯಾರಾದ್ರೂ ಗಾಂಧಿ ಫ್ಯಾಮಿಲಿನ ಬೈದಿದಾರ ಇವತ್ತು ಎಷ್ಟು ಜನ ನರೇಂದ್ರ ಮೋದಿಗ್ ಪ್ರಶ್ನೆ ಮಾಡ್ತಾರಲ್ಲ ಜಾನ್ದಿ ಫ್ಯಾಮಿಲಿ ಔಟ್ ಆಫ್ ಪವರ್ ಸರ್ ದೇ ಆರ್ ಇನ್ ದ ಒಂದು ಸಲ ಆದ್ರೂ ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅನ್ಸುತ್ತೆ ಆ ಫ್ಯಾಮಿಲಿನ ಯಾವತ್ತೂ ಯಾರು ಪ್ರಶ್ನೆ ಮಾಡಿರಲಿಲ್ಲ ಅವರನ್ನು ಹೆಂಗ್ ಕೂರಿಸಿದ್ರು ಅಂತಂದ್ರೆ ನಿಮ್ಮನ್ನ ಯಾರು ಏನು ಕೇಳಬಾರದು ಅನ್ನೋ ರೀತಿಯಲ್ಲಿ ತಯಾರು ಮಾಡಿ ಕೂರಿಸ್ತು ನಾಗವರ್ಧನ್ ಗೌಡ ಮೈಸೂರು ಜಿಲ್ಲಾ ವಕ್ತಾರರು ಜೆಡಿಎಸ್ ಜೆಡಿಎಸ್ ಓಕೆ ಯಾವಾಗ ನೋಡ್ರು ಬರೆ ಕೋಮ ಗಲಬೇನ ಹರಡಿಸೋದರಲ್ಲೇ ಇರ್ತೀರಾ ನಿಮ್ಮ ಪಕ್ಷದ ನಿಯಮಾವಳಿಗಳ ಪರನೇ ಅವ್ರು ಬ್ಯಾಟಿಂಗ್ ಯಾವಾಗ ಮಾಡಿದೀನಿ ಇನ್ನೊಂದ್ ಏನಂತಂದ್ರೆ ಎಲ್ಲಾ ಪಕ್ಷಗಳ ವಿರುದ್ಧನೂ ಮಾತಾಡಕ್ ಹೋಗ್ತಾರೆ ಯಾರು ಒಂದೇ ಪಕ್ಷ ಬ್ಯಾಟಿಂಗ್ ಮಾಡ್ತಾರಲ್ಲ ಇದನ್ನ ಈ ಸಮಾಜ ಒಪ್ಪಲ್ಲ ಇದು ಏನಂತೀರಾ ನೀವು ಪ್ರಶ್ನೆ ಏನು ಸೊ ಹಾಗಾಗಿ ಇವತ್ತೇನು ಹೇಳ್ತೀವಿ ಯಾಕೆಂದ್ರೆ ದಿನನಿತ್ಯ ಅಗತ್ಯದ ವಸ್ತುಗಳ ಬೆಲೆಗಳ ಬಗ್ಗೆ ಅಗತ್ಯದ ವಸ್ತುಗಳು ಜನಗಳಿಗೆ ಸರಿಯಾಗಿ ನಿಗದಿ ಆಗ್ತಕ್ಕಂಥ ದರಗಳ ಬಗ್ಗೆ ಚರ್ಚೆ ಮಾಡಲ್ಲ ದಿನನಿತ್ಯ ಆ ಪಂಗಡ ಈ ಪಂಗಡ ಆ ಕೋಮು ಈ ಕೋಮು ಅನ್ಕಂಡೇ ಸಮಾಜದ ಸ್ವಾಸ್ಥನ ಹಾಳು ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ಎಸ್ಪೆಷಲಿ ರಾಷ್ಟ್ರೀಯ ಎರಡು ಪಕ್ಷಗಳು ಅನ್ನೋದು ನಮ್ಮ ಒಂದು ವಾದ ಒಂದು ನಾನು ಪಕ್ಷಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ನೀವು ಆರೋಪ ಸಾವಿರ ಮಾಡ್ಬೋದು ಆರೋಪ ಮಾಡಿದ್ದಕ್ಕೆಲ್ಲ ನಾನು ನನ್ನ ರಂಗ್ ಅದನ್ನೇ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಬಟ್ ಒಂದಂತೂ ಹೌದು ನನಗೆ ಬಹಳ ವಿಚಿತ್ರ ಏನು ಅಂತಂದ್ರೆ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗಬೇಕು ಅಂತಂದ್ರೆ ಅದು ಕೋಮುವಾದ ನೀವು ಕಾಶಿ ವಿಶ್ವನಾಥ ಮಂದಿರವನ್ನ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು ಅಲ್ಲಿ ಶಿವಲಿಂಗ ಸಿಕ್ಕಿದೆ ಅದು ಫೌಂಟೇನ್ ಅಲ್ಲ ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ರೆ ಅದು ಕೋಮುವಾದ ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನ ಆ ಜಾಗವನ್ನ ಕೆಡವಿನ ಒಂದು ಮಸೀದಿ ಕಟ್ಟಿದ್ದೀರಾ ಅದ್ ನಮ್ಗೆ ತೆರವು ಮಾಡ್ಕೊಂಡ್ರಪ್ಪ ಅದ್ ನಾವು ಕೇಳ ಕೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕೋಮುವಾದ ನಾನು ನನ್ನ ರಾಷ್ಟ್ರದ ಔನ್ನತ್ಯದ ಕುರಿತಂತೆ ನಾನು ಏನಾದರೂ ಒಳ್ಳೆಯ ಮಾತುಗಳನ್ನು ಆಡಿದರೆ ಅದು ಕೋಮುವಾದ ಅಂದ್ರೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರದ ಈಗ ಒಂದೇ ಮಾತನ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದರೆ ಮುಸಲ್ಮಾನ ಬಡಕಾಯಿಸಲಿಕ್ಕೆ ಒಂದೇ ಮಾತನ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿಯವರು ಅಂತಂದ್ರೆ ಏನರ್ಥ ಅರ್ಥ ಇದೆ ಅದಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ನಾನು ಕಾಶಿಯ ಜ್ಞಾನವಾಪಿ ಮಸ್ಜಿದು ಜ್ಞಾನವಾಪಿ ಮಸ್ಜಿದ್ ಅಲ್ಲ ಅದೊಂದು ಮಂದಿರ ಅದು ಅಂತ ನಾನು ಕರ್ಕೊಳ್ಳೋದು ಇವ್ರಿಗೆ ಇಷ್ಟು ಕಣ್ಣೂರಿಗೆ ಕಾರಣ ಆಗತ್ತೆ ಅಂತಂದ್ರೆ ಪ್ರಾಬ್ಲಮ್ ನಂದ್ರೊಳಗಿಲ್ಲ ಪ್ರಾಬ್ಲಮ್ ನೋಡುವವರೊಳಗಿದೆ ಅಂತ ಅದನ್ನ ತಿದ್ದಿಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ಹೀಗಾಗಿ ಕೋಮವಾದ ಅಂತ ಆರೋಪ ಮಾಡೋಕ್ಕಿಂತ ಮುಂಚೆ ತುಷ್ಟೀಕರಣದವಾದ ನನ್ನೊಳಗೆ ಎಷ್ಟಿದೆ ನಾಲ್ಕು ಓಟ್ ಸಿಗುತ್ತೆ ಅಂತ ಆದರೆ ಏನ್ ಬೇಕಿದ್ರೂ ಮಾಡ್ಲಿಕ್ಕೆ ತಯಾರು ಭಾರತದ ಗೌರವವನ್ನೇ ಮಣ್ಣು ಪಾಲು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಲ ತಾವು ನೋಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬಹುದು ನನಗನ್ಸುತ್ತೆ ನಮ್ಮ ಬ್ರಿಗೇಡ್ ಅಂತ ಮಾಡಿದ್ರಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಬೇಕು ಅಂತ ಅದಕ್ಕಾಗಿಯೇ ಮಾಡದಂಥದ್ದು ಅದನ್ನ ಬ್ಯಾಟಿಂಗ್ ಮಾಡಿದ್ರಿ ನೀವು ಅಬ್ಸಲ್ಯೂಟ್ಲಿ ಹೌದು ನಾನು ಅದನ್ನು ಒಪ್ಕೊಂಡಲ್ಲ ಆರಂಭದಲ್ಲೇ ಹೇಳಿದ್ನಲ್ಲ ಅವ್ರು ಯಾವುದು ಹೊಸ ಆರೋಪಗಳಲ್ಲ ಇದು ನಾನು ಪಬ್ಲಿಕ್ ಡೊಮೇನಲ್ಲಿ ಅಲ್ಲಿ ಯಾವತ್ತು ಹೇಳುವಂಥದ್ದು ನರೇಂದ್ರ ಮೋದಿ ಅವರ ಹೆಸರು ಕೂಡ ಬರದೆ ಹೋಗಿದ್ದಾಗ ಭ್ರಷ್ಟಾಚಾರದಲ್ಲಿ ಹಿಂದಿನ ಸರ್ಕಾರಗಳು ತುಂಬಾ ನುಂಗಿ ನೀರ್ ಕುಡಿದಿದೆ ಅಂತ ಆಗಿದ್ದಾಗ ಈ ದೇಶವನ್ನು ಉಳಿಸಿಕೊಳ್ಳಿ ಒಬ್ಬ ಸಮರ್ಥವಾದ ನಾಯಕ ಬೇಕು ಅಂತ ಸಹಜವಾಗಿ ಪ್ರತಿಯೊಬ್ಬನಿಗೂ ಅದು ನನಗೆ ಅಂತಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ಸುತ್ತೆ ಸಮರ್ಥ ನಾಯಕ ಬೇಕು ಆಗ ಕಣ್ಮುಂದೆ ಮುಂದೆ ಕಂಡಿದ್ದು ನರೇಂದ್ರ ಮೋದಿ ಅವರ ಕೆಲಸಗಳನ್ನು ನೋಡಿ ನಮ್ಗೆ ಅನ್ನಿಸ್ತು ಫೈನ್ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಪ್ರಧಾನಿ ಆಗೋದಕ್ಕೋಸ್ಕರ ನಮ್ಮ ಬ್ರಿಗೇಡ್ ಅನ್ನೋ ಸಂಘಟನೆ ನೀವು ಮೋದಿ ಸಪೋರ್ಟರ್ ಬಿಜೆಪಿ ಸಪೋರ್ಟರ್ ನಾನು ಮೋದಿ ನಾನು ಯಾವಾಗಲೂ ಹೇಳ್ತೀನಿ ನಾನು ಬಿಜೆಪಿ ಜೊತೆಗೆ ನಿಂತೇ ಇಲ್ಲ ಅಜೇಲ್ ನೀವು ಎಷ್ಟು ಆರೋಪಗಳನ್ನು ಮಾಡಿದ ನಂತರ ಕೂಡ ಇವತ್ತಿಗೂ ನರೇಂದ್ರ ಮೋದಿ ರವಿಗೌಡ್ರಂತ ಜೆಡಿಎಸ್ ಟೆನ್ ಅಲ್ಲಿ ನಾನು ಇಲ್ಲೋ ಒಂದ್ ಕಡೆ ನಿಮ್ಮ ಅಭಿಮಾನಿ ಹಿಂಗೆ ಅಂದ್ರೆ ಹಿಂದುತ್ವ ಪ್ರಬಲವಾಗಿ ವಾದ ಮಾಡ್ತಾ ಇದ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಹೇಳ್ತಾ ಇದ್ರಿ ಅದಾದ್ಮೇಲೆ ನೀವು ಅವಾಗ ಏನಂತ ಹೇಳಿ ಸರಳವಾಗಿ ಬದುಕಬೇಕು ಐಷಾರಾಮಿ ಜೀವನ ಬೇಡ ಇದ್ರ ಬಗ್ಗೆ ಒಂದು ಇಷ್ಟ ಇದೆ ನಿಮ್ಮ ದುಡಿಯೋಸು ನಾನು ಐವತ್ತು ಐವಸ್ತಿ ಕೇಳಿದೀನಿ ಅದಾದ್ಮೇಲೆ ಏನಾಗುತ್ತೆ ನಮ್ಮ ಹೇಳಿದ್ರಿ ನಮ್ಮ ಬಿಡ್ ಕಟ್ಟಿದಾಯ್ತು ಮೋದಿಯವರು ಪ್ರಧಾನಿನೂ ಆದರು ಮೇಲೆ ನೆಕ್ಸ್ಟು ಚುನಾವಣೆ ಒಳಗಡೆ ಲಕ್ಷಾಂತರ ರೂಪಾಯಿ ಕಾರ್ಗಳು ಬರುತ್ತೆ ಐಷಾರಾಮಿ ವಾಚ್ಗಳು ಬರುತ್ತೆ ಐಷಾರಾಮಿ ಲ್ಯಾಪ್ಟಾಪ್ಗಳು ಬರುತ್ತೆ ನೀವು ಜೀವನ ಶೈಲಿನೇ ಚೇಂಜ್ ಆಗುತ್ತೆ ಅದಾದ ಮೇಲೆ ನಮ್ಮ ಬ್ರಿಗೇಡ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀರಿ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಮತ್ತೊಮ್ಮೆ ಮೋದಿ ಅಂತ ತಿರ್ಗಾ ವಸ್ತಾಸ್ ಕಟ್ತೀರಿ ನೀವು ಹಿಂದುತ್ವವಾದಿನ ಅಥವಾ ಬಿ ಜೆ ಪಿ ರಾಜಕೀಯ ಪ್ರಚಾರಕ ಅಥವಾ ವಕ್ತಾರ ನೀವು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀರಿ ಫೈನ್ ನೀವು ಐಷಾರಾಮಿ ಬದುಕಿನ ಫಸ್ಟ್ ವಾಟ್ ಇಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಜಿತ್ ನೀವು ಅಂದ್ರೆ ನೀವು ತುಂಬಾ ಲಾವಿಷ್ ಲೈಫ್ ಬದುಕತಿದೀರಿ ಅಜಿತ್ ನೋಡೋರಿಗೆ ಹಾಗೆ ಅನ್ಸುತ್ತೆ ಇಂಟರೆಸ್ಟಿಂಗ್ಲಿ ಏನಂತಂದ್ರೆ ಐ ಹ್ಯಾವ್ ಗುಡ್ ಟೀಮ್ ಆಫ್ ಫ್ರೆಂಡ್ಸ್ ಇನ್ ಫ್ಯಾಕ್ಟ್ ನಾನು ರಿವೀಲ್ ಮಾಡಬಹುದು ಆದ್ರೆ ನಾವು ಏನಾದ್ರೂ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅಜಿತ್ಗೂ ಬಿಡಲ್ಲ ಫಂಡ್ ಕೇಳ್ತೀವಿ ಕೇಳಿ ಅವ್ರಿಗೆ ನಮಗೊಂದು ರಥಯಾತ್ರೆ ಮಾಡಬೇಕು ಒಂದು ಜನ್ರೇಟರ್ ಬೇಕು ಅಂತಂದಾಗ ಅಜಿತ್ ನಾನು ಕೊಡಿಸ್ತೀನಿ ಅದನ್ನು ಅಂತ ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ನನಗೆ ನಂದೇ ಆದಂಥ ಪ್ರೀತಿಯ ಸರ್ಕಲ್ ಇದೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ನಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾರಾದರೂ ಬಂದು ಇದಕ್ಕೆ ಕಂಟೆಸ್ಟ್ ಮಾಡಿ ತೋರಿಸಲಿ ಇದುವರೆಗೂ ಕೂಡ ಆಫ್ಟರ್ ನಮೋ ಬ್ರಿಗೇಡ್ ನಾವು ವಿಸರ್ಜನೆ ಮಾಡಿದ ನಂತರ ಇದುವರೆಗೂ ಕರ್ನಾಟಕ ಬಿ ಜೆ ಪಿಯ ಆಫೀಸಿಗೆ ಮೆಟ್ಲು ತುಳಿದಿಲ್ಲ ನಾನು ಇದುವರೆಗೂ ಹೋಗಲಿಲ್ಲ ಇದು ನನ್ನ ಕ್ರೆಡಿಬಿಲಿಟಿ ಈ ಕ್ರೆಡಿಬಿಲಿಟಿ ಬಹಳ ಚೆನ್ನಾಗಿದೆ ಮತ್ತು ನಾನು ಬಳಸುವಂತ ಎಲ್ಲ ವಸ್ತುಗಳು ಕೂಡ ನನ್ನ ಹೆಸರು ಇಲ್ಲದೆ ಇರುವಂತವು ನಾನು ಹಾಕುವ ಬಟ್ಟೆ ಕೂಡ ಯಾರೋ ಬಂದ್ ಪ್ರೀತಿಯಿಂದ ಕೊಟ್ಟು ಹೋಗ್ತಾರೆ ಚಕ್ರವರ್ತಿ ಈ ಸಲ ಬಟ್ಟೆ ನಾನು ತಗೊಂಡ್ಬರ್ತೀನಿ ಅಂತ ನಾನ್ ನಾನ್ ಬಹಳ ಖುಷಿ ಪಡ್ತೀನಿ ಯಾಕೆ ಅಂತಂದ್ರೆ ನಾನ್ ಪರಿಪೂರ್ಣವಾಗಿರುವಂತ ನಂದೇ ಆಗಿರುವಂತ ಬದುಕು ನಡೆಸಿದ್ದೀನಿ ಯಾಕೆ ಕೊಡ್ತಾರೆ ಗೊತ್ತೇನು ನನಗೆ ಬಹಳ ಪ್ರೀತಿಯಿಂದ ಪ್ರಾಮಾಣಿಕ ಅನ್ನೋ ನಾನು ಹೇಳ್ತೀನಲ್ಲ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಕೊಡೋದು ನನಗೆ ಅಂತ ಅಜಿತ್ ಇಸ್ ನಾಟ್ ಅ ಪೊಲಿಟಿಕಲ್ ಲೀಡರ್ ನಾವೇನಾದರೂ ಕೇಳ್ತೀವಿ ಅಂತಂದರೆ ದಯಮಾಡಿ ಪ್ರೀತಿಯಿಂದ ಕೊಡ್ತಾರೆ ಯಾಕೆ ಅಂತಂದರೆ ದೇನೋ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಅಂತ ನಾವು ಇತರರ ಥರ ಪೊಲಿಟಿಕಲ್ ಲೀಡರ್ಗಳಾಗಿ ದುಡ್ಡು ಮಾಡೋರಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಪಾರ್ಟ್ ಫ್ರಮ್ ದಿಸ್ ನನಗೆ ಅತ್ಯಂತ ಕಡಿಮೆಯಲ್ಲಿ ಬದುಕೋದು ಗೊತ್ತಿದೆ ನೀವು ಅದಕ್ಕೆ ಹೇಳೋದಲ್ಲ ನಾನು ನಾನು ಅವ್ರಿಗೆ ಹೇಳಿದಂತೆ ಯು ಕಮೆಂಟ್ ಜಾಯ್ನ್ ಅಸ್ ನೀವೊಂದು ಆರು ತಿಂಗಳು ನನ್ನ ಜೊತೆ ಇರಿ ನೀವು ಆರು ತಿಂಗಳಿದ್ದಾಗ ಗೊತ್ತಾಗುತ್ತೆ ಹೇಗೆ ಬದುಕ್ತಾರೆ ಅಂತ ಯಾಕೆ ನಿಮ್ಮ ಇಶ್ ಟೂ ವಿರೋಧದ ನಂತರವೂ ಕೂಡ ನನ್ನ ಜೊತೆ ಇರುವಂತ ಪ್ರೀತಿಯ ಕಾರ್ಯಕರ್ತರು ಬಿಟ್ಟು ಹೋಗ್ಲಿಲ್ಲ ದ್ ಸೀನ್ ಯಾಕೆ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ ಒಂದು ಅವ್ರಿಗೆ ನಾನು ದುಡ್ಡು ಕೊಡಬೇಕು ಇಲ್ಲ ನೀವ್ ಹೇಳ್ತಿರೋ ಸುಳ್ಳು ಅಂತ ಅವ್ರಿಗೆ ಗೊತ್ತಿರಬೇಕು ಅಂತ ಹಿಂಗಾಗಿ ಯಾವಾಗ ಸುಳ್ಳು ಅಂತ ದೇ ಅಂಡರ್ಸ್ಟ್ಯಾಂಡ್ ಯಾರಿದ್ದಾರೆ ಏನಿದ್ದಾರೆ ಅವರ ಕ್ಯಾರೆಕ್ಟರ್ ಏನು ಅಂತ ಹಿಂಗಾಗಿ ಐ ಡೋಂಟ್ ಕೇರ್ ನನಗೆ ಅನೇಕ ಬಾರಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುವಾಗ ನಾನ್ ನಿಮ್ಗೆ ಆನ್ಸರ್ ಮಾಡ್ಬೇಕಾಗಿಲ್ಲ ಅಂತ ಹೇಳೋದು ಯಾಕೆ ಅಂತಂದ್ರೆ ನನ್ನನ್ನು ನಂಬ್ಕೊಂಡಿರುವಂತ ನನ್ನ ಪ್ರೀತಿಯ ತಮ್ಮಂದರಂತಿರುವಂತಹ ಕಾರ್ಯಕರ್ತರು ಅವ್ರಿಗೆ ಮಾತ್ರ ಆಮ್ ಆನ್ಸರ್ ಬಂದ್ ಅವರು ಪ್ರಶ್ನೆ ಮಾಡಿದಾಗ ನಾನು ಆನ್ಸರ್ ಮಾಡ್ತೀನಿ ಬಟ್ ದೇನೋ ಅವರೇ ಬರಬೇಕಾದ್ರೆ ಏನಾದರೂ ತಗೊಂಡ್ ಬರ್ತಾರೆ ನನಗೆ ಬೆಳಗಿನ ತಿಂಡಿ ಯಾರದೋ ಮನೆಯಿಂದ ಬರುತ್ತೆ ಮಧ್ಯಾಹ್ನದ ಊಟ ಮಾತ್ರ ನಾವು ಕುಕ್ ಮಾಡ್ತೀವಿ ರಾತ್ರಿ ಊಟನ ಮಾಡೋದೇ ಇಲ್ಲ ಅಗತ್ಯವೇ ಇಲ್ಲ ಬೆಳಗ್ಗೆ ತಿಂಡಿ ಯಾರೋ ತೊಗೊಂಡು ಬಂದು ಕೊಟ್ಟು ಹೋಗ್ತಾರೆ ನನ್ನ ನನ್ನ ಬದುಕಿನ ಶೈಲಿಯೇ ಹಿಂಗಿದೆ ಇತ್ತೀಚೆಗೆ ಒಬ್ಬ ಪೊಲಿಟಿಕಲ್ ಲೀಡರ್ ಸಿಕ್ಕಿದ್ರು ಒಂದು ಪಾರ್ಟಿಯ ವಕ್ತಾರರು ನಾನು ಕೇಳಿದ್ರು ಚಕ್ರವರ್ತಿ ನೂರು ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಅಂತ ಓಕೆ ನಾನು ರಿವೀಲ್ ಮಾಡ್ತೀನಿ ಅವ್ರ ಹತ್ರ ಏನು ಹೇಳಿದೆ ಅಂತ ನನ್ನ ಅಕೌಂಟ್ ಬುಕ್ ತೆಗೆದಿಡ್ತೀನಿ ಎರಡು ಮುಕ್ಕಾಲು ಲಕ್ಷ ರೂಪಾಯಿ ಇದೆ ಅದರಲ್ಲಿ ಮೋಸ್ಟ್ ಆಫ್ ಇಟ್ ನನ್ನ ಯೂಟ್ಯೂಬ್ ಚಾನಲಿಂದ ಬರುತ್ತೆ ತಿಂಗಳಿಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಯೂಟ್ಯೂಬ್ ಚಾನಲಿಂದ ಬರುತ್ತೆ ಇಟ್ಸ್ ಮೋರ್ ದನ್ ಎನ್ ಫಾರ್ ಅಮಿ ನನ್ಗೆ ಖರ್ಚೆ ಆಗಲ್ಲ ನಾನು ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ ತುಂಬ ಕಷ್ಟ ಆಗೋದು ನನಗೆ ಯಾವುದಕ್ಕೆ ಗೊತ್ತೇನು ದೊಡ್ಡ ಗಾಡಿನ ಯಾರೋ ಕೊಟ್ಟಿದ್ದಾರೆ ಪುಣ್ಯಾತ್ಮ ಅದ್ರ ಮೇಂಟೆನೆನ್ಸ್ ಮಾಡಲಿಕ್ಕಾಗಲ್ಲ ನನಗೆ ಹತ್ತು ಸಾವಿರ ಕಿಲೋಮೀಟರ್ ನನಗೆ ಎರಡು ತಿಂಗಳಲ್ಲಿ ಮುಗಿದೋಗತ್ತೆ ನಾನು ಗಾಡಿ ತೊಗೊಂಡು ಎರಡೂವರೆ ಮೂ ನಾಲ್ಕು ವರ್ಷ ಆಗಲಿಲ್ಲ ನಾಲ್ಕು ವರ್ಷದ ಗಾಡಿ ಎರಡು ಲಕ್ಷ ಕಿಲೋಮೀಟರ್ ಓಡಿದೆ ಹತ್ತು ಸಾವಿರ ಕಿಲೋಮೀಟರ್ ಓಡಿದಾಗ ಇಪ್ಪತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಅದರ ಚಾರ್ಜ್ ಬರುತ್ತಲ್ಲ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಎಲ್ಲಿಂದ ತಂದುಕೊಳೋದಿದೀನ ಅಂತ ಐ ಲಿಟ್ರಲಿ ಕ್ರೈ ಆದರೆ ನನಗೆ ಕೆಲವು ಮಿತ್ರರು ಹೇಳ್ತಾರೆ ಜನ ಭಾವಿಸೋದು ಭಾಳ ಒಳ್ಳೇದು ಮುನ್ನೂರು ಕೋಟಿ ಐದುನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ಳಿ ಯಾಕೆಂದ್ರೆ ನಿಮ್ಮನ್ನು ಮುಟ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಬಹಳ ದೊಡ್ಡ ಪಾರ್ಟಿ ಅಪ್ಪ ಇದು ಇದನ್ನ ಅಂತ ಅಂದ್ಕೊಳ್ತಾರೆ ಅಂತ ಆ್ಯಂಡ್ ಐ ಫೀಲ್ ಪ್ರೌಡ್ ಎಸ್ ವೆರಿ ಗುಡ್ ಈ ದೃಷ್ಟಿಯಿಂದ ಹೇಳುವಾಗ ು ನೀವು ಸಮಸ್ಕಾರ ನಾ ಹೆಸರು ವೇಣುಗೋಪಾಲ್ ಮೌರ್ಯ ಅಂತ ಸ್ಟೇಟ್ ಕನ್ಯೂ ಡೆಮೋಕ್ರೆಟಿಕ್ ದಲಿತ ಸ್ಟೂಡೆಂಟ್ ಫೆಡರೇಷನ್ ಇಂದ ಏನಿಲ್ಲ ಸರ್ ಈ ಡೆಮೋಕ್ರೆಟಿಕ್ ದಲಿತ ಸ್ಟೂಡೆಂಟ್ ಫೆಡರೇಷನ್ ದಲಿತ ಸ್ಟೂಡೆಂಟ್ ಈಗ ತಮಗೆ ಹಾಗೆ ಈಗ ಪ್ರಚಲಿತ ಘಟನೆಗಳಲ್ಲಿ ಏನು ಪಠ್ಯ ಪುಸ್ತಕ ಪರೀಕ್ಷಣ ಆಗ್ತಿದೆ ಅದರ ಒಂದು ಪ್ರಶ್ನೆ ಏನಂದ್ರೆ ಬ್ರಾಹ್ಮಣತ್ವದ ವಿರುದ್ಧ ಮಾತಾಡಿದ ಮಾತಾಡಿದಂಥ ಅಥವಾ ಶುದ್ಧ ಜಾತಿಗೆ ಸಂಬಂಧಪಟ್ಟಂತ ಬಸವಣ್ಣನಾಗಲಿ ಕುವೆಂಪುರವರಾಗಲಿ ಅಥವಾ ಕನಕದಾಸ್ ಹಾಗೂ ಪುರನ್ ಬಗ್ಗೆ ಅವರಿಗೆ ಒಂದು ಅವಳಕರ ರೀತಿಯಲ್ಲಿ ಪಠ್ಯಕ್ರಮದಲ್ಲಿ ಸೇರಿಸಿದ್ದಾರೆ ಕುವೆಂಪುರ ಬಗ್ಗೆ ಬೇರೆ ಎಲ್ಲ ಕವಿ ಕವಿ ಕವಿಗಳ ಬಗ್ಗೆ ಎಲ್ಲ ಉದ್ದುದ್ದ ಭಾಷೆ ಅಂತ ಬರೆದಿದ್ದಾರೆ ಆದ್ರೆ ನಮ್ಮ ಕನ್ನಡ ಅಸ್ಮಿತ ಆಗಿರೋ ಕುವೆಂಪುರ ಬಗ್ಗೆ ಜೇಷ್ಠ ಅವರು ಏನೋ ಒಂದು ಕಾವ್ಯಗಳನ್ನು ಬರೆದ್ರು ಒಂದು ಪ್ರಶಸ್ತಿ ಬರದ್ರು ಅಂತ ಹೇಳ್ತಾರೆ ಮತ್ತೆ ಅದೇ ರೀತಿ ಕುವೆಂಪು ಅವರ ಬಗ್ಗೆ ಈಗಿರುವಂತಹ ಪರಿಚಯ ಈ ಪರಿಷ್ಕರಣಾ ಸಮಿತಿ ಮಾಡಿದ್ದ ಹಿಂದಿನ ಪರಿಷ್ಕರಣಾ ಸಮಿತಿ ನಂದು ವಿರೋಧ ಇದೆ ನಾವೆಲ್ಲ ಕೂತ್ಕೊಂಡು ಬರಗೂರ್ ರಾಮಚಂದ್ರ ವಿರೋಧ ಕೂತ್ಕೋಬೇಕು ಹೆಂಗ್ ಅದನ್ನ ಕಡಿಮೆ ಮಾಡಿದ್ರಿ ಅಂತ ಅಲ್ಲ ಅದಕ್ಕೆ ಈಗ ಹೊಸದಾಗಿ ಅಪಾಯಿಂಟ್ ಮಾಡಿದ್ರು ಬರಗೂರ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಯಾವ್ದಾವ್ದನ್ನ ಬದಲಾಯಿಸುವ ಅಗತ್ಯ ಎಲ್ಲ ಸುಮ್ಮನೆ ಇಟ್ಟಿದ್ದಾರೆ ಅಲ್ಲ ಅಲ್ಲ ಬದಲಾಯಿಸಬಾರ್ದು ಅಂತ ಸುಮ್ಮನೆ ಇಟ್ಟಿದ್ದಾರೆ ಇಡೀ ಪಠ್ಯಪುಸ್ತಕ ಪರಿಷ್ಕರಣೆಯ ಗಲಾಟೆ ಏನು ನಡೀತಲ್ಲ ಅದು ಒಂದು ಸಿದ್ಧಾಂತವನ್ನ ಅಥವಾ ಇವರು ಹೇಳುವ ಭಾಷೆಯಲ್ಲಿ ಬ್ರಾಹ್ಮಣ್ಯದ ಶ್ರೇಷ್ಠತೆಯನ್ನ ಹೇರುವಂತ ಪರಿಷ್ಕರಣೆ ಆಗಿತ್ತು ಹಾಗಂತ ಕೂಗು ಬಹಳ ಜೋರಾಗಿ ಬಂದಿದೆ ಸಮಾಜದ ನಾಲ್ಕು ಕಾರ್ನರ್ಗಳಿಂದ ಗಳಿಂದ ಆದರೆ ಒಂದು ಅನ್ಸೋದು ಅಜೇತ್ ಒಂದು ರಾಷ್ಟ್ರೀಯತೆಯ ಪರಿಪ್ರೇಕ್ಷವನ್ನು ಮುಂದಿಟ್ಕೊಂಡು ಒಂದು ಪಠ್ಯ ಪುಸ್ತಕವನ್ನು ತರಲಾಗಿದೆ ಅಂತ ರಾಷ್ಟ್ರೀಯತೆಯ ಪರಿಪ್ರೇಕ್ಷ ಬಂದಾಗ ಅಲ್ಲಿ ಜಾತಿಗಳ ತಾಕಲಾಟ ಆಗಬಾರ್ದು ಅಂತ ನೀವು ಮುಡಂಬಡಿತಾ ಇರೋ ಪುಸ್ತಕಗಳನ್ನು ನೋಡಿದ್ರೆ ಆ ಮುಡಂಬಡಿತಾ ಇರೋ ಪುಸ್ತಕದಲ್ಲಿ ಎಲ್ಲೆಲ್ಲಿ ಭಾರತೀಯ ಅನ್ನುವಂತ ಪದಗಳ ಚಿಂತನೆ ಇತ್ತೋ ಅದನ್ನೆಲ್ಲ ತೆಗೆದು ಅದನ್ನೆಲ್ಲ ಲೋಕಲ್ ಇದಕ್ಕೆ ಸೀಮಿತಗೊಳಿಸುವಂತ ಪ್ರಯತ್ನ ಮಾಡಿದ್ರು ಎಲ್ಲಿ ಸೈನಿಕರ ಹಾಡುಗಳಿದ್ದು ಅದನ್ನು ಹಾಕುವಂತ ಪ್ರಯತ್ನ ಮಾಡಲಾಯಿತು ಸೈನಿಕರ ಬಗ್ಗೆ ಬರೆಯುವಾಗ ಸೈನಿಕರು ರೇಪಿಸ್ಟ್ಗಳು ಅನ್ನುವಂತ ಆ ಚಿಂತನೆಯನ್ನು ಕೊಡಬಲ್ಲಂತ ವಿಚಾರವನ್ನು ಸೇರಿಸಲಾಯ್ತು ಹಿಂದೂ ಮಹಾಸಾಗರ ಅನ್ನೋ ಶಬ್ದ ಹಾಕೋದಕ್ಕೂ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಅನ್ನೋದನ್ನು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥ ಪರಿಷ್ಕರಣೆ ಅದು ಆ ಪರಿಷ್ಕರಣೆ ಮಾಡ್ಲಾಯ್ತು ಈಗ ನೀವು ತಕ್ಷಣ ತೆಗಿಬೇಕು ಅಂತಂದ್ರೆ ಅದ್ರಲ್ಲಿ ಏನೇನ್ ಮಾಡ್ಬೇಕು ಅನ್ನುವಂತ ಪ್ರಕ್ರಿಯೆ ಇರುತ್ತಲ್ಲ ಮತ್ತು ಪಠ್ಯಪುಸ್ತಕ ಅಂತಂದ್ರೆ ಬರೀ ಅದೊಂದು ಪುಸ್ತಕ ನೋಡ್ಲಿಕ್ಕೆ ಆಗಲ್ಲ ಒಂಬತ್ತನೇ ಕ್ಲಾಸಿನ ಒಂದು ಪುಸ್ತಕ ನೋಡ್ಲಿಕ್ಕೆ ಆಗಲ್ಲ ಏಳು ಅಥವಾ ಎಂಟು ಒಂಬತ್ತು ಹತ್ತು ಆ ಮೂರನ್ ನೋಡ್ಬೇಕು ಐದು ಆರು ಏಳು ನೋಡ್ಬೇಕು ಇದು ಚಕ್ರಿಯ ಆವರ್ತನ ಅಂತ ಕರೀತಾರೆ ಅಂದ್ರೆ ಒಂದು ಈ ಸ್ಕೂಲ್ ಈ ಕ್ಲಾಸ್ ನಲ್ಲಿ ಬಂದಿರೋದನ್ನ ಇಲ್ಲಿ ರಿಪೀಟ್ ಮಾಡ್ಬೇಕು ಅದು ಡೆವಲಪ್ಮೆಂಟ್ ನ ದೃಷ್ಟಿಯಿಂದ ಅನ್ನುವಂತ ಕಲ್ಪನೆಯಿಂದ ಆತರ ಮಾಡ್ತಾರೆ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಒಂದನ್ನು ಹೆಕ್ಕಿ ಇದಿಲ್ಲ ಅಂತ ಹೇಳೋದು ಎಲ್ಲೋ ಒಂದನ್ನು ತಗೊಂಡ್ ಮತ್ತೇನೋ ಇಲ್ಲ ಅಂತ ಹೇಳೋದು ಹಿಂಗಾಗಲ್ಲ ಆಗಲ್ಲ ಅಂತ ಅದಕ್ಕೆ ದುರಂತ ಏನು ಅಂತಂದ್ರೆ ಇದನ್ನ ಜಾತಿ ಜಾತಿಗಳ ನಡುವಿನ ಗಲಾಟೆ ಅಂತ ಮಾಡಿಟ್ರಲ್ಲ ಮಾಡಿಟ್ಟ ಮೇಲೆ ಸರ್ಕಾರವು ಹೆಂಗಾಯ್ತು ಅಂತಂದ್ರೆ ಅದು ಕೊಡಬೇಕಾಗಿರುವಂತ ರಾಷ್ಟ್ರೀಯ ಪರಿಪ್ರೇಕ್ಷವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಿದೆ ಆಯಾ ಜಾತಿಗಳಿಗೆ ಸಮಾಧಾನ ಮಾಡುವಂತ ಪ್ರಕ್ರಿಯೆಯನ್ನ ತರದೆ ನಾವು ಅವುಗಳನ್ನ ಎಲಿವೇಟ್ ಮಾಡಬೇಕಾದಂತ ಅಗತ್ಯ ಇದೆಯಲ್ಲ ಈಗ ಉದಾಹರಣೆಗೆ ಜನಿವಾರವನ್ನು ಕಿತ್ ಹಾಕಿದ್ರು ಕಿತ್ತೆಸಿದ್ರು ಅದ್ರ ಅದ್ರ ಬಗ್ಗೆ ನಂದು ಅಬ್ಜೆಕ್ಷನ್ ಇದೆ ಜನಿವಾರ ಕಿತ್ತೆಸ್ದೆ ಹೋಗಿದ್ರಿ ಬಸವಣ್ಣ ಅವರಿಗೆ ವೈದಿಕ ಆಚರಣೆಗಳನ್ನ ಪ್ರಶ್ನೆ ಮಾಡಿಕೊಂಡೇ ಹೋಗಿದ್ದಲ್ಲ ಆಯ್ತು ಜನಿವಾರವನ್ನ ಕಿತ್ತೆ ಉಪನಯನದ ನಂತರ ಹೊರಟು ಹೋದರು ಅಂದ್ರೆ ಜನಿವಾರವನ್ನ ತಿರಸ್ಕರಿಸಿದ್ರು ಓಕೆ ಎರಡು ಹೇಳಿ ಪದಗಳು ಬೇರೆ ಅಂತ ನಾನು ಹೇಳಿ ತಿರಸ್ಕರಿಸಿದ್ರು ಅನ್ನೋದು ಕೂಡ ಹೋದ್ರು ಒಂದು ಪದ ಅಲ್ಲ ಒಂದ್ ನಿಮಿಷ ನಾನು ನನ್ನ ಪರ್ಸೆಪ್ಷನ್ ಹೇಳ್ಬಿಡ್ತೀನಿ ಈ ಸಂಸ್ಕೃತಿಯ ಸೌಂದರ್ಯನೇ ಒಳಗಡೆಯಿಂದ ಇದನ್ನ ವಿರೋಧಿಸುವವರು ಬಂದ್ರು ಅವರು ಇಡೀ ಸಂಸ್ಕೃತಿಗೆ ಇನ್ನೊಂದು ದಿಕ್ಕನ್ನು ತೋರಿಸಿದ್ರು ಇನ್ನೊಂದು ದೃಷ್ಟಿಕೋನವನ್ನು ಕೊಟ್ಟು ಅವರು ಸಂಸ್ಕೃತಿಯ ಭಾಗವಾಗಿ ಮುಂದುವರೆದ್ರು ಆ ರೀತಿಯಾಗಿ ಫ್ಲರಿಷ್ ಆಯ್ತು ಈ ಸಂಸ್ಕೃತಿ ಅಂತ ಆ ರೀತಿ ಪ್ರಶ್ನೆ ಬಸವಣ್ಣ ಕೂಡ ಆದರೆ ಆದರೆ ಯೋಚನೆ ಮಾಡಿ ಅಜೇತ್ ಏಳನೇ ಕ್ಲಾಸಿನ ಮಕ್ಕಳು ಎಂಟನೇ ಕ್ಲಾಸಿನ ಮಕ್ಕಳೊಳಗೆ ನೀವೇನು ತುಂಬಲಿಕ್ಕೆ ಕೊಟ್ರಿ ಓಕೆ ಈ ಚಿಂತನೆ ಏನು ಕೊಡ್ಲಿಕ್ಕೆ ಹೊರಟು ಅವರು ಧಿಕ್ಕರಿಸಿದ್ರು ತಿರಸ್ಕರಿಸಿದ್ರು ಕಿತ್ತೆಸಿದ್ರು ಅದು ಡಿಗ್ರಿಗೆ ಬರುವಾಗ ನಡೆಯುತ್ತೆ ಆಲೋಚನೆ ಮಾಡ್ಬೋದು ಆದ್ರೆ ಒಂದ್ ಚಿಕ್ಕ ಮಗುವಿನ ಭಾವನೆಯಲ್ಲಿ ನೀವು ಇದನ್ನು ತುಂಬಿದ ತಕ್ಷಣ ಏನ್ ಹೇಳಲಿಕ್ಕೆ ಕೊರಟಿದ್ದೀರಿ ಈಗ ಚಿಕ್ಕ ಮಗುವಿಗೆ ಏನ್ ಹೇಳ್ಬೇಕು ಉಪನಯನ ಆದ ಸಂದರ್ಭದಲ್ಲಿ ಅದ್ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ ಆ ಮಗುವಿಗೆ ಕೊಡಬೇಕಾದನ್ ಕೊಟ್ರಿ ನೀವು ಬೆಳೀತಾ ಬೆಳೀತಾ ಕೊಡಬೇಕಲ್ವಾ ಆಲೋಚನೆಗಳನ್ನ ವಿಸ್ತಾರಗೊಳಿಸಬೇಕಾಗಿರುವಂತ ಪ್ರಕ್ರಿಯೆ ಆಯ್ತು ಇದೆಲ್ಲ ಹೇಳುವಾಗ ಅಲ್ಲಿ ಕೂತಿರುವಂತ ಒಬ್ಬ ಬ್ರಾಹ್ಮಣ ಹುಡುಗನಿಗೆ ಏನಾಗ್ಬಹುದು ಓಕೆ ನೀವು ಆಲೋಚನೆ ಮಾಡ್ಬೇಕಾಗಿರುವಂತ ಸಂಗತಿ ಅಂತ ಆಯ್ತಪ್ಪ ನನಗೆ ನೋವಾಗಿದೆ ಅಂತ ಹೇಳುವಾಗ ನನ್ ಪಕ್ಕದಲ್ಲೇ ಮತ್ತೊಬ್ಬ ಬ್ರಾಹ್ಮಣ ಹುಡುಗ ಕೂತಿರ್ತಾನಲ್ಲ ಅವನಿಗಿದ್ದೀರಿ ಏನು ಅನ್ನಿಸ್ಬೋದು ಆಗ ಅವನಿಗೆ ಸ್ವಲ್ಪ ಬಿಕಾಸ್ ನೀವು ಆಲೋಚನೆ ಮಾಡುವಷ್ಟು ಮಟ್ಟಿಗಾದರೂ ಬೆಳಿರಲ್ಲ ಅಲ್ಲಿವರೆಗೂ ಒಂದು ಹಂತಕ್ಕೆ ತೆಗೆದುಕೊಂಡು ಬರಬೇಕಾದಂಥ ಪ್ರಕ್ರಿಯೆ ಇದೆಯಲ್ಲ ನೀವು ಒಂಬತ್ತನೇ ಕ್ಲಾಸಿಗೆ ಎಲ್ಲವನ್ನೂ ಹೇಳ್ಬಿಡಬೇಕು ಅಂತ ಯಾಕೆ ನೀವು ಹೇಗೆ ಮಾಡ್ತೀರಾ ಅಂತಂದರೆ ಪಠ್ಯಪುಸ್ತಕದಲ್ಲಿ ಇಸ್ಲಾಮಿನ ಬಗ್ಗೆ ಹೇಳಬೇಕಾದಾಗ ಮೊಹಮ್ಮದ್ ಪೈಗಂಬರ್ ಇಂಥ ವಿಚಾರಗಳನ್ನೆಲ್ಲ ಹೇಳಿದರು ಗೌರವಯುತವಾಗಿ ಕ್ರಿಶ್ಚಿಯಾನಿಟಿ ಬಗ್ಗೆ ಹೇಳಬೇಕಾದಾಗ ಇಂತಿಂಥ ಒಳ್ಳೊಳ್ಳೆ ವಿಚಾರಗಳು ಅಲ್ಲಿವೆ ಆದರೆ ಹಿಂದೂ ಧರ್ಮದ ಬಗ್ಗೆ ಹೇಳುವಾಗ ಮಾತ್ರ ಜಾತೀಯತೆ ಕೆಟ್ಟದಾಗಿದೆ ನೀವು ಒಳ್ಳೆ ವಿಚಾರಗಳು ಅಲ್ಲಿವೆ ಕೆಟ್ಟದ್ದೆಲ್ಲ ಇಲ್ಲಿವೆ ಅಂತ ತೋರಿಸುವಂಥ ಈ ಪ್ರಕ್ರಿಯೆ ಇದೆಯಲ್ಲ ಆ ಏಜಿಗಲ್ಲ ಅಲ್ಲ ನೀವು ಒಳ್ಳೇದು ಕೆಟ್ಟದನ್ನ ಯಾವಾಗ ಹೇಳ್ಬೋದು ಅಂತಂದ್ರೆ ಪ್ರಕ್ರಿಯೆಗಳನ್ನ ಚೇಂಜ್ ಯಾವಾಗ ಮಾಡ್ಬೋದು ಅಂತಂದ್ರೆ ಆಲೋಚನೆ ಮಾಡುವ ಸಾಮರ್ಥ್ಯ ಬರುತ್ತಲ್ಲ ಆ ಸಂದರ್ಭದಲ್ಲಿ ಮಾಡ್ಬೋದು ನೀವು ಆ ವಯಸ್ಸಿನ ಮಕ್ಕಳಿಗೆ ಇವನ್ನೆಲ್ಲ ತುಂಬುವಂಥ ಪ್ರಕ್ರಿಯೆ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನಾನು ವರ್ಕ್ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಕಾಲೇಜಲ್ಲಿ ನನ್ನ ಅವರು ದಲಿ ದಲಿತನಲ್ಲ ನನ್ನ ಒಬ್ಬ ಹಿಂದೂನೇ ಅಂತಾರೆ ಯಾಕಂದ್ರೆ ನನ್ನ ಚಿಕ್ಕ ಮಕ್ಕಳಲ್ಲಿನ ಹಿಂದೂ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಬ ಮುಸ್ಲಿಮ್ಸ್ ಕಾಲೇಜಲ್ಲೂ ವರ್ಕ್ ಮಾಡಿದೆ ಮೋದಿ ಮಾಸ್ಕ್ ಅಂದ್ಬಿಟ್ಟು ಅದು ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲಲ್ಲಿದೆ ಅವರು ನನ್ನ ಹಿಂದೂನೇ ಅಂತಾರೆ ಮುಸ್ಲಿಮ್ ಅನ್ನೇ ಇದು ನನ್ನ ದಲಿತ ಅನ್ನಿಲ್ಲ ಬಟ್ ಹಿಂದೂಗಳಲ್ಲಿ ಹಿಂದೂ ಕಾಲೇಜ್ಗಳಿದೆಯಲ್ಲ ಅಲ್ಲಿ ವರ್ಕ್ ಮಾಡೋವಾಗ ನನ್ನೇನಂತಾರೆ ದಲಿತರು ಅಂತಾರೆ ಯಾವ ಹಿಂದೂ ಅಂತಾರೆ ಯಾವ ಹಿಂದೂ ರಿಸರ್ವೇಶನ್ ಇಂದ ಬಂದಿರೋರು ಸರ್ ಡಾಕ್ಟರ್ ಯಾವ ಹಿಂದೂ ಕಾಲೇಜ್ ಕ್ಲಾರಿಟಿ ಕೊಡಿ ಇಂಥ ಹಿಂದೂ ಕಾಲೇಜು ನನ್ನ ಜೊತೆ ಇಂಥ ವರ್ತನೆ ಆಯ್ತು ಉದಾಹರಣೆ ನಾನು ವರ್ಕ್ ಮಾಡಿದ್ದೀನಿ ಇವನು ಒಬ್ಬ ದಲಿತ್ ಓಕೆ ಇದಾವೆ ಹೆಸರಿಗೆ ಹೇಳ್ಬಿಟ್ರೆ ಇವಾಗ ನಾನು ವರ್ಕ್ ಮಾಡ್ತಾರ ಕಾಲೇಜು ಕ್ರಿಶ್ಚಿಯನ್ ಕಾಲೇಜಲ್ಲಿ ಅಲ್ಲಿ ನಾನು ಆ ಕ್ರಿಶ್ಚಿಯನ್ ಕಾಲೇಜಸ್ ಹೆಸರು ಹೇಳ ಬಟ್ ಅವ್ರ ನನ್ನ ಪ್ರೀತಿಯಿಂದ ಇವರೇ ಹಿಂದೂ ದಲಿತನಲ್ಲ ಅವರು ನಿಮ್ ಕ್ವಾಲಿಫೈಡ್ ಹಿಂದೂ ಓಕೆ ಅಂತಾರೆ ಎಸ್ ಇದು ಬಹಳ ಸಿಂಪಲ್ ಆಗಿರು ಕ್ರಿಶ್ಚಿಯನ್ ಬಹಿ ಬಂದ್ರೆ ನಮ್ಮನ್ನ ರಿಸರ್ವೇಶನ್ ಇಂದ ಬಂದೋರು ಬೆನಿಫಿಟ್ ತಗೊ ಬಂದೋರು ಆತರ ಹೇಳ್ತೀರಲ್ವಾ ಆದ್ರೆ ಅವ್ರು ಕ್ರಿಶ್ಚಿಯನ್ ಅಂತ ಕರೀತಾರೆ ಯಾರು ಅವರು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಕರೆಯಲ್ಲ ಇವರು ಸಿರಿಯನ್ ಚರ್ಚ್ನವರು ಇವರು ಪೆಂಟಾಕೋಸ್ಟಲ್ ಚರ್ಚ್ನವರು ಅಂತ ಕರೀತಾರೆ ಮುಸಲ್ಮಾನರಲ್ಲಿ ಕ್ಯಾಥೋಲಿಕರು ಅಂತ ಕರೀತಾರೆ ಪೂರ್ತಿ ಕೇಳಬೇಕಲ್ಲ ಮುಸಲ್ಮಾನರಲ್ಲಿ ಅಶ್ರಫ್ಗಳು ಅಜಲಫ್ಗಳು ಅಂತಿದ್ದಾರೆ ಅಶ್ರಫ್ಗಳು ಫಿಫ್ಟೀನ್ ಪರ್ಸೆಂಟ್ ಜನ ಅವರು ಅತ್ಯಂತ ಮುಂದುವರಿದವರು ಅಥವಾ ಶೇಖ್ ಗಳು ಸೈಯದ್ಗಳು ಅಂತ ಯಾರನ್ನು ಕರೀತಾರೋ ಅವರು ಅಶ್ರಫ್ಗಳು ಫಿಫ್ಟೀನ್ ಪರ್ಸೆಂಟ್ ಜನ ಮಾತ್ರ ಇರೋದು ಅಜಲಫ್ಗಳು ಏಯ್ಟಿ ಫೈವ್ ಪರ್ಸೆಂಟ್ ಜನ ಪಸ್ಮಂಡಾಗಳು ಅಂತಾನೂ ಕರಿತಾರೆ ಅವ್ರನ್ನ ದಲಿತರ ತರ ನೋಡ್ತಾರೆ ಅವ್ರನ್ನ ಈಗಲೂ ಮುಟ್ಟಿಸ್ಕೊಳ್ಳಲ್ಲ ಒಳ್ಳೆಯ ಸಂಗತಿ ಏನಿದೆ ಅಂತಂದ್ರೆ ಇವೆಲ್ಲದರ ನಡುವೆಯೂ ಕೂಡ ಇದನ್ನ ತೆಗೆದುಕೊಂಡು ಹೋಗಬಲ್ಲಂತ ದೊಡ್ಡ ಸಮಾಜ ಇದೆ ರೀ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬಲ್ಲಂತ ಎಷ್ಟು ಜನರನ್ನು ತೋರಿಸ್ಲಿ ಇದು ನಡೀತಾ ಇರೋದು ಸರಿ ಇಲ್ಲ ನಾವು ಒಟ್ಟಾಗಬೇಕು ಅಂತ ಹೇಳುವಂತ ಎಷ್ಟು ಜನರನ್ನು ತೋರಿಸ್ಲಿ ನಾನು ಎಷ್ಟು ಜನ ಸಾಧುಗಳನ್ನು ತೋರಿಸ್ಲಿ ನೀವು ಯಾವುದೋ ಒಂದು ಪ್ರಕರಣದಲ್ಲಿ ಅಥವಾ ನಾಲ್ಕು ಪ್ರಕರಣಗಳಲ್ಲಿ ಹಿಂಗಾಯ್ತು ಅಂದು ಮಾತ್ರಕ್ಕೆ ಇದು ಇಡೀ ಭಾರತದ ಪ್ರತಿಯೊಬ್ಬ ಹಿಂದುವಿನ ಪ್ರತಿಕ್ರಿಯೆಯೂ ಅಲ್ಲ ಹಿಂದೂ ಸಮಾಜದಲ್ಲಿ ಕೆಲವು ಸೋಷಿಯಲ್ ಎವಿಲ್ಗಳು ಬಂತು ಅವು ಆಯಾ ಕಾಲಕ್ಕೆ ಹೋದವು ಒಂದು ಉಳಕಂಡ ಬಂದಿದೆ ಮುಂಚೆ ಮುಂಚೆ ಇದ್ದಷ್ಟು ಇಲ್ವೋ ಎಸ್ ಅದಿದೆ ಜಾತಿ ಭೇದ ಹೋಗೋದು ಹೆಂಗೆ ಮಾರ್ಗ ಏನದಕ್ಕೆ ಅಜಿತ್ ನನ್ಗೆ ಯಾವಾಗಲೂ ಅನ್ಸೋದು ಈ ಜಾತೀಯತೆ ಇದೆಯಲ್ಲ ಕೆಳವರ್ಗದವರ ಸಮಸ್ಯೆ ಅಲ್ಲ ಮೇಲ್ವರ್ಗದವರ ಮನಸ್ಸಿನ ಕೊಳೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಯಾವಾಗ ಮೇಲ್ವರ್ಗದವರು ಈ ಕೊಳೆಯನ್ನು ತೊಳ್ಕೊಳ್ಲಿಕ್ಕೆ ಸಿದ್ಧವಾಗ್ತಾರೋ ಆಗ ಬದಲಾವಣೆ ಡೆಫಿನೆಟ್ಲಿ ಬರುತ್ತೆ ಇದರಲ್ಲಿ ಚಿತ್ರದುರ್ಗದ ಹತ್ರ ಒಂದು ಪಾವುಗಳಾಗಿ ನಾನು ಎಂಥ ಎಷ್ಟು ರೋಷಾವೇಶದಲ್ಲಿ ವೇಷದಲ್ಲಿ ಅಂದ್ರೆ ಒಬ್ಬ ಎಂಪಿನ್ ಬಿಡಲಿಲ್ಲ ಬಿಡ್ಲಿಲ್ಲ ಕರೆಕ್ಟ್ ಸಂಸದರು ನಮ್ಮದು ಗೊಲ್ಲರಿರುವಂತಹ ಹಟ್ಟಿ ಊರ್ಸಲ್ಲ ಸ್ಟೇಜ್ ಮೇಲೆ ಗೊಲ್ಲರಿರುವಂತಹ ಹಟ್ಟಿ ನೀವು ನೀವು ದಲಿತರಾಗಿರುವ ಅಂದ್ರೆ ಪ್ರತಿಯೊಬ್ಬರಿಗೂ ತನ್ನಂತ ಮೇಲು ಅಂತ ಹೇಳ್ಕೊಳುವಂತದ್ದಿದೆ ದಲಿತರಲ್ಲೂ ಇಲ್ಲ ಅಂತಿಲ್ಲ ಅಲ್ಲೂ ಕೂಡ ಪಂಗಡಗಳಿವೆ ಆ ಪಂಗಡಗಳಲ್ಲೂ ಅತ್ಯಂತ ಕೆಳಗಿರೋರು ಯಾರು ಅಂತ ನೋಡುವಂತ ಪ್ರಯತ್ನ ಮಾಡ್ತಾರೆ ಈ ಈ ಮಾನಸಿಕತೆ ಇದೆಯಲ್ಲ ಇದು ಮೇಲ್ವರ್ಗದವರ ಮನಸ್ಸಿನ ಕೊಳಪು ಅಂತ ನಾನು ಭಾವಿಸೋದು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಯುವ ಬ್ರಿಗೇಡ್ ನಲ್ಲಿ ಶುರುವಾದ ಮೊದಲನೇ ವರ್ಷಕ್ಕೆ ನಾವು ಒಂದು ಕ್ಯಾಂಪೇನ್ ಮಾಡಿದ್ವಿ ಏನ್ ಕ್ಯಾಂಪೇನ್ ಅಂದ್ರೆ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ತಮ್ಮ ಹೆಸರಿನ ಜೊತೆಗೆ ಸರ್ನೇಮ್ ಹಾಕೊಳ್ಳಲ್ಲ ಅಂತ ನಾವು ಫೇಸ್ಬುಕ್ ಅಲ್ಲಿ ಸರ್ನೇಮು ನಾನು ಗೌಡ ಅಂತ ಗೊತ್ತಾದ್ರೆ ನಂದೇ ಜನ ನಾನು ಬ್ರಾಹ್ಮಣ ಅಂತ ಗೊತ್ತಾದ್ರೆ ನಂದೇ ಜನ ನಾನು ಲಿಂಗಾಯ್ತು ಅಂತ ಗೊತ್ತಾದ್ರೆ ನಂದೇ ಜನ ಸರ್ ನಿಮ್ ಇಲ್ಲಾದರೂ ಅಂತ ಫೈನಲಿ ತೆಗೆದು ಅವರು ಕೆಲವರು ಭಾರತೀಯ ಅಂತ ಹಾಕೊಂಡ್ರು ಕೆಲವರು ಇಂಡಿಯನ್ ಅಂತ ಹಾಕೊಂಡ್ರು ಏನೇನೋ ಮಾಡಿದ್ರು ಇವತ್ತು ಯಾವ ಜಾತಿ ಅಂತಾನೆ ಗೊತ್ತಾಗಲ್ಲ ನಮಗೆ ಐ ಆಮ್ ವೆರಿ ಪ್ರೌಡ್ ಯಾವ ಊರಿನಲ್ಲಿ ಈ ಜಾತಿಯ ಸಮಸ್ಯೆ ಇದೆಯೋ ನನಗೆ ಹೇಳಿ ನಾನು ಇನ್ನೂ ನಾಲ್ಕು ಜನ ಸಾಧುಗಳನ್ನು ಕರ್ಕೊಂಡು ಬರ್ತೀನಿ ಹೋಗೋಣ ನಾವು ನಾವು ರಿಕ್ವೆಸ್ಟ್ ಮಾಡ್ಬೇಡ್ರಪ್ಪ ಎಲ್ಲರೂ ಒಂದಾಗಿರ್ಬೇಕು ಅಂತ ರಿಕ್ವೆಸ್ಟ್ ಅಂತ ಸಂತ ಸಮಾವೇಶದಲ್ಲಿ ಎಪ್ಪತ್ತು ಜನ ಸಾಧುಗಳ ಮುಂದೆ ಹೇಳಿ ನಾನು ಅಂತ ಅಂತ ನಿಮ್ಮ ಯಾವಾಗ ಚಿನ್ನದ ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡುವಾಗ ಎಕ್ಸಾಜರೇಟೆಡ್ ಆಗಿ ಮಾತಾಡ್ಬಿಟ್ರಿ ಚಿನ್ನದ ರಸ್ತೆ ಬಂದ್ಬಿಡುತ್ತೆ ಡಾಲರ್ ರೇಟ್ ಕಡಿಮೆ ಆಗುತ್ತೆ ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತೆ ಡೀಸೆಲ್ ರೇಟ್ ಕಡಿಮೆ ಆಗ್ಬಿಡುತ್ತೆ ಏನಾಗಿದೆ ಈಗ ಮೊದಲನೇದು ಚಿನ್ನದ ರಸ್ತೆ ಮಾಡ್ತಾರೆ ಚಿನ್ನ ರಸ್ತೆ ಚಿನ್ನದಾಗತ್ತೆ ನಿಮ್ಮ ವಿದೇಶದಿಂದ ನಾವು ಸ್ಟ್ಯಾಶ್ ಆಗಿರುವಂತ ಹಣ ಬಂದ್ರೆ ಬ್ಲ್ಯಾಕ್ ಮನಿ ಬಂದ್ರೆ ನಮ್ ಪ್ರತಿಯೊಂದು ರೋಡನ್ನು ಚಿನ್ನ ಮಾಡಬಹುದು ಅಷ್ಟು ದುಡ್ಡಿದೆ ಅಂತ ನಾನು ಹೇಳಿರುವಂತ ಸ್ಪೀಚಲ್ಲಿರುವಂಥ ರೆಕಾರ್ಡೆಡ್ ಬಂಗಾರದ ಮನುಷ್ಯ ರಾಜ್ಕುಮಾರ್ ಅಂತಂದ್ರೆ ಏನು ಕರಗಿಸ್ಬಿಟ್ಟು ಚಿನ್ನದ ಹಾರ ಮಾಡ್ಕೊಳ್ಳಿ ಅಂತ ಏನು ಚಿನ್ನದ ರಸ್ತೆ ಆಗತ್ತೆ ಅಂತಂದ್ರೆ ಅರ್ಥ ಏನು ಅದಕ್ಕೆ ಇದು ಕಾಮನ್ ಸೆನ್ಸ್ ಅದು ಅದೇ ಹೇಳ್ತಿರೋದು ಚಿನ್ನ ಚಿನ್ನದ ರಸ್ತೆ ಆಗುತ್ತೆ ಅಂತಂದ್ರೆ ಯಾವನಾದರೂ ಚಿನ್ನದ ರಸ್ತೆ ಮಾಡ್ತಾನ ಆದರೆ ಮೋದಿ ಅದನ್ನು ಮಾಡಿದ್ರು ಅಂತ ಮೋದಿ ಎಂಥ ರಸ್ತೆಗಳನ್ನು ಕೊಟ್ಟರು ಅಂತಂದ್ರೆ ಚಿನ್ನದಂತ ರಸ್ತೆಗಳನ್ನು ಕೊಟ್ಟರು ಇದುವರೆಗೂ ಯಾವ ಸರ್ಕಾರವೂ ಮಾಡದೇ ಇರುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಇನ್ಫ್ರಾ ಬಿಲ್ಡ್ ಆಗ್ತಿದೆ ಅಂತಂದ್ರೆ ಅದು ಮೋದಿಯೇ ಕಾರಣ ಅಂತ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಿದೆ ಬೋಗಿ ಬಿಲ್ ಬ್ರಿಡ್ಜ್ ಅದು ಗೊತ್ತಿರಬೇಕು ವಿಲ್ ಬ್ರಿಡ್ಜ್ ಅಂತ ಬ್ರಿಡ್ಜ್ ಎಷ್ಟು ವರ್ಷಗಳಿಂದ ನನಗುದಿಕ್ ಬಿದ್ದಿದ್ದ ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ರು ಇವತ್ತು ಭಾರತ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ವೇಗವಾಗಿ ಮುನ್ನಡೀತಾ ಇದೆ ಅಂತಂದ್ರೆ ನಮಗೆ ರಸ್ತೆಗಳಲ್ಲಿ ಹೋಗಬೇಕಾದಾಗ ಅನ್ಸುತ್ತೆ ವಂಡರ್ಫುಲ್ ಈ ರಸ್ತೆಗಳು ಬಹಳ ಚೆನ್ನಾಗಿವೆ ಹೆಮ್ಮೆ ಅನ್ಸುತ್ತೆ ಅಂತ ಯಾವನಿಗೂ ಅನ್ನಿಸದೇ ಇರೋ ಪ್ರಮೇಯವೇ ಇಲ್ಲ ಇದು ಒಂದು ಪ್ರಾಮಾಣಿಕವಾಗಿ ಹೇಳಿ ನರೇಂದ್ರ ಮೋದಿ ಇಂಥ ವಿಷಯದಲ್ಲಿ ನಾನು ನಿರಾಸೆ ಮಾಡಿಬಿಟ್ರು ಅನ್ನುವಂತ ಒಂದು ವಿಷಯನೂ ಇಲ್ವಾ ಕೆಲವೊಂದು ವಿಚಾರಗಳು ಖಂಡಿತವಾಗಿವೆ ನಾನೇನು ಅನ್ಕೊಂಡಿದ್ದೋ ಆ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ನನ್ಗೆ ಅನ್ಸುತ್ತೆ ಉದಾಹರಣೆಗೆ ನರೇಂದ್ರ ಮೋದಿ ಮೊದಲ ಫೈವ್ ಇಯರ್ಸ್ ಅಲ್ಲಿ ಏನ್ ಕಮ್ಯುನಿಕೇಶನ್ ಇತ್ತು ಜನರ ಜೊತೆಗೆ ಆ ಕಮ್ಯುನಿಕೇಶನ್ ಅಲ್ಲಿ ಸೋತು ಬಿಟ್ಟಿದ್ದಾರೆ ಆ ಕಮ್ಯುನಿಕೇಶನ್ ತುಂಬಾ ಕಡಿಮೆ ಆಗಿದೆ ಈಗ ಅವರದ್ದು ಸೈನಿಕರಿಗೋಸ್ಕರ ಅಗ್ನಿಪತ್ರದ ಯೋಜನೆ ತಂದಾಗ ಅತ್ಯಂತ ಶ್ರೇಷ್ಠವಾದ ಯೋಜನೆ ತಂದಾಗ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತ್ರು ಅಂತ ನಾವು ಒಂದು ಒಳ್ಳೇದಾಗಿರುವಂತಹ ಒಂದು ರೈತರ ಕಾನೂನು ತಂದಾಗ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತ್ರು ಅಂತ ನಾವು ಯಾಕೆ ಫೇಲ್ಯೂರ್ ಆಗ್ತಿದೀವಿ ಇದೇ ಕಾರಣಕ್ಕೆ ಬರೀ ಬರೀ ಕಮ್ಯುನಿಕೇಶನ್ ಮಾತ್ರ ಮಾಡಿರುವಂತಹ ಪ್ರಾಮಿಸ್ಗಳು ಬ್ಲಾಕ್ ಮನಿ ವಾಪಸ್ ಬಂದಿಲ್ಲ ಪೆಟ್ರೋಲ್ ಡೀಸೆಲ್ ರೇಟು ಹಿಂದಿಗಿಂತ ಜಾಸ್ತಿ ಆಗಿದೆ ಇವೆಲ್ಲ ಇವೆಲ್ಲ ಫೇಲ್ಡ್ ಪ್ರಾಬ್ಲಮ್ ಪೆಟ್ರೋಲ್ ಡೀಸೆಲ್ ರೇಟ್ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಲ್ಲ ಪೆಟ್ರೋಲ್ ಡೀಸೆಲ್ ರೇಟು ಈ ಉಕ್ರೇನ್ ಮತ್ತು ರಷ್ಯಾ ವಾರ್ ಟೈಮ್ ನಲ್ಲಿ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಜಾಸ್ತಿ ಆಗಿಲ್ಲ ಹೇಳಿ ಅಮೆರಿಕಾದ ಕಥೆ ಹೆಂಗಿದೆ ಇವತ್ತು ಪೆಟ್ರೋಲ್ ನ ವಿಚಾರಕ್ಕೆ ಭಾರತ ಮಾತ್ರ ಯಾಕೆ ಇವತ್ತು ಕಡಿಮೆ ಇದೆ ಭಾರತ ಇದ್ದಿದ್ರಲ್ಲಿ ಕಡಿಮೆ ಪಕ್ಕದ ಪಾಕಿಸ್ತಾನ ಇನ್ನೂರ ಮೂವತ್ತು ರೂಪಾಯಿ ಆಯಿತು ರೂಪಾಯಿ ನೆನ್ನೆ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದ ಪೆಟ್ರೋಲ್ ನ ರೇಟ್ ಹೆಂಗಾಗಿದೆ ಅಂತಂದ್ರೆ ಸಬ್ಸಿಡಿಯನ್ನ ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಐ ಎಂ ಎಫ್ ಅವರು ಕೊಡೋ ಸಾಲ ಕೊಡಲ್ಲ ಅಂತ ಹೇಳಿದೆ ಅಂಡ್ ಟೆಲ್ ಯು ಏನ್ ನಡೆದಿದೆ ಅಂತ ರಷ್ಯಾ ಮತ್ತು ಉಕ್ರೇನ್ ವಾರ್ ಟೈಮ್ ನಲ್ಲಿ ಎಲ್ಲ ಕಡೆಗೂ ಪೆಟ್ರೋಲ್ ಡೀಸೆಲ್ ಏನ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಾಗ ಈ ದೇಶ ರಷ್ಯಾ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುತ್ತೆ ನಿನ್ನೆ ಮೊನ್ನೆಯಿಂದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಸೌದಿ ಅರೇಬಿಯಾ ನಮಗೆ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಗಿತ್ತು ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಅದನ್ನು ಶಿಫ್ಟ್ ಮಾಡಿ ಇವತ್ತು ರಷ್ಯಾ ನಮ್ಗೆ ಎಕ್ಸ್ಪೋರ್ಟರ್ ಆಗಿದೆ ಮೋದಿ ಅಂತ ಬಂದ್ರೆ ನಾನು ಪ್ರಾಗ್ಮೆಟಿಕ್ ಆಗಿ ಯೋಚನೆ ಮಾಡ್ತೀನಿ ರೀ ಕ್ಷೇತ್ರಗಳ ಪಟ್ಟಿ ಹಾಕ್ತೀನಿ ಯಾವ್ದ್ರಲ್ಲಿ ಔಟ್ ಆಫ್ ಟೆನ್ ಯಾವ್ದ್ರಲ್ಲಿ ಎಂಟು ಮಾರ್ಕ್ಸ್ ಯಾವ್ದ್ರಲ್ಲಿ ನಾಲ್ಕು ಯಾವ್ದ್ರಲ್ಲಿ ಎರಡು ಮಾರ್ಕ್ಸ್ ಬಂದಿದೆ ದಟ್ ಈಸ್ ಹೌ ಐ ವುಡ್ ಲೈವ್ ಡಿಫೆನ್ಸ್ ಐ ಗಿವ್ ಟೆನ್ ಟೌನ್ ಟೆನ್ ರಾಷ್ಟ್ರೀಯ ಭದ್ರತೆ ಅಂತ ಬಂದ್ರೆ ಹತ್ತಕ್ಕತ್ತು ಇಂಟರ್ನಲ್ ಸೆಕ್ಯೂರಿಟಿ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ಇಂಟರ್ನಲ್ ಸೆಕ್ಯೂರಿಟಿ ಕೃಷಿ ಅಷ್ಟು ಮಾರ್ಕ್ಸ್ ಕೊಡೋದಕ್ಕಾಗೋದಿಲ್ಲ ಸರ್ ಹಣಕಾಸು ನಿರ್ವಹಣೆ ಅಷ್ಟು ಮಾರ್ಕ್ಸ್ ಕೊಡೋದಕ್ಕಾಗೋದಿಲ್ಲ ವಿದೇಶಾಂಗ ನೀತಿ ಐ ಗಿವ್ ಟೆನ್ ಔಟ್ ಆಫ್ ಟೆನ್ ಈ ರೀತಿಯಾಗಿ ಈ ರೀತಿಯಾಗಿ ಪ್ರಾಗ್ಮ್ಯಾಟಿಕ್ ಆಗಿ ನನಗೆ ಮಾತಾಡೋದಕ್ಕೆ ಬರುತ್ತೆ ಅಂತ ನೀವು ಹಂಗೆ ನೋಡೋದಿಲ್ಲ ಅಂದ್ರೆ ಮೋದಿ ಮಾಡಿದಾರ ಅಂದ್ರೆ ಏನೋ ಒಳ್ಳೇದಿದ್ದು ಇದ್ದಿರಲೇ ಅಜಿತ್ ಏನಂತಂದ್ರೆ ಎಲ್ಲದರಲ್ಲೂ ಔಟ್ ಆಫ್ ಟೆನ್ ಆಗೋದೇ ಇಲ್ಲ ಅಜಿತ್ ಯಾವತ್ತಿಗೂ ಇಟ್ ಇಸ್ ನಾಟ್ ಪಾಸಿಬಲ್ ಆದ್ರೆ ಮ್ಯಾಕ್ಸಿಮಮ್ ಸಂಗತಿಗಳನ್ನು ನೀವು ನೋಡಿ ಕೃಷಿಯ ಕುರಿತಂತೆ ನೀವು ಎಲ್ಲ ಬಿಡಿ ಅಜಿತ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಹಣಕಾಸಿನ ನಿರ್ವಹಣೆ ತುಂಬಾ ಪ್ರಾಬ್ಲಮ್ಮು ಅಂತ ಹೇಳ್ತೀರಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಇರೋಕ್ಕಿಂತ ಮುಂಚೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಏನು ಹೇಳಿದ್ರು ಅವರೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ ಒಂದು ರೂಪಾಯಿ ಕೊಟ್ಟರೆ ಹದಿನೈದು ಪೈಸಾ ಮಾತ್ರ ಕೆಳಗಿನವರೆಗೂ ಹೋಗುತ್ತೆ ಅಂತ ಇವತ್ತು ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ನೂರು ರೂಪಾಯಿ ಅಕೌಂಟಿಗೆ ಬರುತ್ತೆ ಅದು ಹಣಕಾಸಿನ ನಿರ್ವಹಣೆ ದೃಷ್ಟಿಯಿಂದ ಗ್ರೇಟ್ ಅನ್ಸಲ್ವಾ ಹೇಗೊಬ್ಬ ಮನುಷ್ಯನಿಗೆ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ಆತ ತಾನು ಹಿಂಗೆ ಮಾಡೋದ್ರಿಂದ ಇಡೀ ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಜನರ ವಿರೋಧ ಕಟ್ಕೊಳ್ಬೇಕಾಗ್ಬೋದು ನನ್ನ ಹೆಸರು ಪ್ರಹ್ಲಾದ್ ಭಸ್ಮೆ ಅಂತ ನಾನು ಬನಹ್ಟ ಬಂದಿದ್ದೀನಿ ನನ್ನ ಪ್ರಶ್ನೆ ಏನಂದ್ರೆ ನಾನು ಚಿಕ್ಕವನಿಂದ ಬೆಳೆದ ಬೆಳೀತಾ ಬಂದೆ ನಾನೊಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇದ್ದಾಗ ನಾನು ರೋಜಾ ಮಾಡ್ತಿದ್ದೆ ನಮ್ಮ ತಾಯಿ ಹೇಳ್ತಿದ್ರು ರೋಜಾ ಮಾಡ್ತಿದ್ದೆ ಗುರುವಾರ ಮಸೀದಿಗೆ ಹೋಗ್ತಿದ್ದೆ ನಾನು ಸಕ್ರಿ ತೊಗೊಂಡು ಮಸೀದಿಗೆ ಹೋಗ್ತಿದ್ದೆ ಮಸೀದಿಗೆ ಹೋಗಿ ಬರ್ತಿದ್ದೆ ಬೆಳಿತಾ ಬೆಳೀತಾ ಎರಡು ಸಾವಿರದ ನಾನು ಒಂದು ನೈನ್ತ್ ಟೆಂತ್ ಇದ್ದಾಗ ನಮ್ಮೂರಲ್ಲಿ ದೊಡ್ದೆ ಗಲಾಟೆ ಆಯಿತು ಜನಸಂಖ್ಯೆ ಜಾಸ್ತಿ ಆಯಿತು ಗಲಾಟೆ ಆಯಿತು ಇದು ಎಲ್ಲರೂ ಹೇಳ್ತಾರೆ ಈ ಥರ ಎಲ್ಲ ಗಲಾಟೆ ಮಾಡಬಾರ್ದು ಹಾಗೆ ಹೇಗೆ ಅಂತ ನನ್ನ ಇತ್ತು ಬಟ್ ಅದನ್ನು ಕಲ್ಲು ಹೊಡಿಯೋದು ನೋಡಿ ನಮ್ಮ ನಮ್ಮವ್ರನ್ನ ಹೊಡೆಯೋದು ನೋಡಿ ನನಗೆ ಆಮೇಲೆ ನನಗೆ ನನ್ನ ಫ್ರೆಂಡ್ಸೇ ಇರೋರು ನಾನು ಮಸೀದಿ ಹತ್ರನೇ ನನ್ನ ಮನೆ ನನ್ನ ಫ್ರೆಂಡ್ಸೇ ಇದ್ದರು ಅಲ್ಲಿ ಅವರೆಲ್ಲರೂ ಏನು ಮಾಡಿದ್ರು ಅಂದರೆ ಕೆಲವೊಬ್ಬರು ನನ್ನನ್ನು ಮಾತಾಡ್ಸೋದು ಬಿಟ್ಟರು ಉಳಿದಿರೋರು ಪ್ರಜ್ಞಾವಂತರು ನನ್ನ ಜೊತೆ ಮಾತಾಡ್ತಾನೆ ಇದ್ದಾರೆ ಮಾತಾಡ್ಸೋದು ಬಿಟ್ಟರು ಆಮೇಲೆ ರೋಜಾ ಇದ್ದಾಗ ನಾನು ಏನು ಮಾಡ್ತಿದ್ದೆ ಅಂದರೆ ರೋಜಾ ಮುಗಿಯೋ ಟೈಮ್ ದೊಡ್ಡ ರೋಜಾ ಅಂತ ಬರುತ್ತೆ ನಾಲ್ಕು ರೋಜಾ ಅವಾಗ ನಾನು ಒಂದು ಬುಟ್ಟಿ ತೊಗೊಂಡು ಮಸೀದಿಗೆ ಹೋಗ್ತಿದ್ದೆ ಈ ಕಲ್ಲೆಲ್ಲ ಹೊಡೆದ ಮೇಲೆ ಇವರೆಲ್ಲ ನಾನು ಮಾತಾಡ್ಸೋದು ಬಿಟ್ಟ ಮೇಲೆ ಆಮೇಲೆ ಈಗ ಏನು ಕೇಳ್ತಾ ಇದ್ದೀವಿ ಅಂದರೆ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸ್ ಭದ್ರತೆ ಇದೆ ಅಂತ ಜನಸಂಖ್ಯೆ ಜಾಸ್ತಿ ಆಗತ್ತ ಹೋದ್ರೆ ದೇಶದಲ್ಲಿ ಎಷ್ಟು ಸೂಕ್ಷ್ಮ ಪ್ರದೇಶಗಳನ್ನು ಮಾಡಬೇಕು ಆಮೇಲೆ ಮುಸ್ಲಿಂ ಸಮುದಾಯದ ಕೆಲವರು ಇರಬೇಕಾಗಿತ್ತು ನನ್ನ ಮಾನಸಿಕತೆ ಏನಾಗಬೇಕು ನಾನು ಚಿಕ್ಕವನಿದಾಗ ರೋಜಾ ಮಾಡಿದೀನಿ ನಾನು ಹಂತ್ ತಗೊಂಡೋಗಿದ್ದೀನಿ ಅದಕ್ಕೆಲ್ಲ ಸಾಕ್ಷಿ ಮತ್ತೆ ನಾನು ಸುಮ್ಮನೆ ಬಂದಿಲಿ ಹವ ಗಾಳಿಯಲ್ಲಿ ಗಂಡು ಹುಡಿತಾ ಇಲ್ಲ ಇದಕ್ಕೆಲ್ಲ ಸಾಕ್ಷಿ ನಾನು ಮಾಡಿದೀನಿ ನನ್ನ ಮಾನಸಿಕತೆ ಏನಾಗಬೇಕು ಇವತ್ತು ಇದನ್ನ ನನಗೆ ಯಾರು ಆನ್ಸರ್ ಮಾಡ್ತಾರೆ ನಾನು ಯಾರನ್ನ ಕೇಳಬೇಕು ಅಲ್ಲ ಇದನ್ನೇ ನಾನು ದುರಂತ ಅಂತ ಹೇಳಿದ್ರೆ ನನಗೆ ಬಹಳ ವಿಶೇಷ ಏನು ಅಂತಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಇಪ್ಪತ್ತು ಜನ ಹಿಂಗೆ ಕರ್ಕೊಂಡ್ ಬಂದು ಕೂರ್ಲಿಕ್ಕೆ ಆಗತ್ತಾ ಈ ವಿಚಾರವನ್ನು ಮಾತಾಡ್ಲಿಕ್ಕೆ ಉಮರ್ ಶರೀಫ್ರು ಮನೆ ಮಾತನಾಡ್ತಾ ನಮ್ಮ ಹತ್ರ ಮಾತಾಡುವಾಗ ಹೇಳ್ತಿದ್ರು ಯಾಕೆ ಈ ಶುಕ್ರವಾರದ ಗಲಾಟೆ ನಡೆಯುತ್ತೆ ಅಂತಂದ್ರೆ ಮಸೀದಿಗೆ ನಮಾಜ್ ಹೋಗಿದ್ದಾಗ ಅಲ್ಲಿ ಬಡಕಾಯಿಸುವ ಭಾಷಣ ನಾನು ಹೇಳ್ತಿರೋದಲ್ಲ ಇದು ಉಮರ್ ಶರೀಫ್ರು ಒಬ್ಬರು ಚಿಂತಕರು ಹೇಳೋದು ಅವ್ರು ಹೇಳ್ತಾರೆ ಬಡಕಾಯಿಸುವ ಭಾಷಣ ಆಗುತ್ತೆ ಆ ಭಾಷಣ ಆದ ನಂತರ ಕಲ್ಲಿಸಲಿಕ್ಕೆ ಅಂತ ಬೀದಿಗೆ ಬರ್ತಾರೆ ಅಂತ ಅವರೇ ಹೇಳುವಂತ ಮಾತುಗಳು ಯಾಕೆ ಈ ತರದ ಚಿಂತನೆಗಳು ಯಾಕೆ ಹಿಂಗೆ ಮತ್ತು ಅದು ಇಂಜೆಕ್ಟ್ ಮಾಡೋದಿದೆಯಲ್ಲ ಹೇಟನ್ನು ಇಂಜೆಕ್ಟ್ ಮಾಡೋದು ನಾವು ಪ್ರೀತಿಯನ್ನು ಇಂಜೆಕ್ಟ್ ಮಾಡುವಂತ ಟ್ರೈ ಮಾಡ್ತೀವಿ ಈಗ ನೀವು ಕೂತಿದ್ದೀರಿ ನೀವು ಕೂತಾಗ ಹೇಳ್ತೀರಿ ಏನು ಹೇಳ್ತೀರಿ ನಾನೇನು ಟ್ಯಾಗ್ ಹಾಕೊಂಡು ಬಂದಿದ್ನ ಕರೆಕ್ಟು ಇದು ಪ್ರೀತಿಯನ್ನ ಇಂಜೆಕ್ಟ್ ಮಾಡುವಂತ ಪ್ರಯತ್ನ ಆದ್ರೆ ಅದನ್ನ ಹೇಟನ್ನು ಇಂಜೆಕ್ಟ್ ಮಾಡುವಂತ ಪ್ರಯತ್ನ ಆ ಹೇಟನ್ ಇಂಜೆಕ್ಟ್ ಮಾಡುವಂತ ಪ್ರಯತ್ನ ಯಾವುದೇ ಸಮಾಜದಲ್ಲಾದ್ರೂ ಅದು ಮೇಲ್ವರ್ಗದವರು ಅಂತ ಕರೆಸ್ಕೊಳ್ಳೋರು ಮತ್ತೊಬ್ಬರ ಮೇಲೆ ಹೇಟನ್ನು ಇಂಜೆಕ್ಟ್ ಮಾಡಿದರೆ ಕೆಲವರ್ಗದವರು ಅಂತ ಕರೆಸ್ಕೊಳ್ಳೋರು ಮತ್ತೊಬ್ಬರ ಮೇಲೆ ಹೀಟ್ ಹೇಟ್ ಇಂಜೆಕ್ಟ್ ಮಾಡಿದರೆ ಹಾಗೆ ಈ ಮುಸಲ್ಮಾನರು ಮತ್ತೊಬ್ಬರ ಮೇಲೆ ಹೇಟ್ ಇಂಜೆಕ್ಟ್ ಮಾಡುವಂಥ ಈ ಎಲ್ಲ ಪ್ರಯತ್ನಗಳು ಕೆಟ್ಟದ್ದು ಅಂತ ಮೋದಿಯವ್ರ ಬಗ್ಗೆ ಮತ್ತೆ ಬುಲೆಟ್ ಟ್ರೈನ್ ಹೇಳಿದ್ರಿ ನೀವು ಅದು ನಿಮಗೆ ಗೊತ್ತಿದೆ ಅದು ಅದು ಬಿಡ್ಸಿ ಹೇಳಬೇಕು ಅಂದರೆ ಒನ್ ಅವರಲ್ಲಿ ನಮ್ಮ ಹುಡುಗ ಎಂಟು ಗಂಟೆಗೆ ಟ್ರೈನ್ ಎತ್ತಿದ್ರೆ ಒಂಬತ್ತು ಗಂಟೆ ಬೆಂಗಳೂರಿಗೆ ಬರ್ತೇನೆ ಡ್ಯೂಟಿ ಮುಗಿಸ್ಕೊಂಡು ಏಳುವರೆಗೆ ಹತ್ತಿದ್ರೆ ಅಂತ ಬುಲೆಟ್ ಟ್ರೈನ್ ವರ್ಕ್ಸ್ ಅಪ್ಪ ಬುಲೆಟ್ ಟ್ರೈನ್ ಸ್ಪೀಡ್ ಗೊತ್ತಿದ ಹೌದಪ್ಪ ಈ ಜನರೇಷನ್ಗೆ ಬುಲೆಟ್ ಟ್ರೈನ್ ಅಂದ್ರೆ ಗೊತ್ತಿದ್ಯಾ ಬುಲೆಟ್ ಟ್ರೈನ್ ನ ಕಾನ್ಸೆಪ್ಟ್ ಇದೆಯಲ್ಲ ಈ ದೇಶಕ್ಕೆ ಬಂದಿದ್ದೇ ನರೇಂದ್ರ ಮೋದಿ ಆಲೋಚನೆ ನಂತರ ಈಗ ಬುಲೆಟ್ ಟ್ರೈನ್ ಗುಜರಾತ್ ನಲ್ಲಿ ಅದಕ್ಕೆ ಅಸ್ತಿ ಬಾರ ಇಲ್ವೋ ಗುಜರಾತ್ ನಿಂದ ಮಹಾರಾಷ್ಟ್ರಕ್ಕೆ ಅಸ್ತಿ ಬಾರ ಹಾಕಿದೆಯೋ ಇಲ್ವೋ ಬುಲೆಟ್ ಗೊತ್ತಿಲ್ಲದೆ ಬುಲೆಟ್ ಟ್ರೈನ್ ಮಾಡ್ಲಿಕ್ಕೆ ಆರು ತಿಂಗಳಿಂದ ಕೆಲಸ ಅಲ್ಲ ರೈಲ್ವೆ ಹಳಿ ಹಾಕ್ಲಿಕ್ಕೆ ಕಳೆದ ನಾಲ್ಕು ವರ್ಷದಿಂದ ಕೆಲಸ ಶುರುವಾಗಿದೆ ಅದಕ್ಕೋಸ್ಕರ ಪರ್ಸೆಂಟೇಜ್ ನೋಡಿ ಬಾ ಈಗ 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 ಗುಜರಾತ್ ನಿಂದ ಮಹಾರಾಷ್ಟ್ರಕ್ಕೆ ಎಷ್ಟರ ಮಟ್ಟಿಗೆ ಬುಲೆಟ್ ಟ್ರೈನ್ ವರ್ಕ್ ಆಗಿದೆ ಅಜಿತ್ ಸರ್ ಅಟ್ ಲೀಸ್ಟ್ ಅವರು ಎಷ್ಟು परसेंट ಆಗಿದೆ ಅಂತ ಒಂದು ಪ್ರೂಫ್ ಕೊಡ್ಲಿ ಸರ್ ಎಷ್ಟು ಆಗಿಲ್ಲ ಅನ್ನೋದಕ್ಕೆ ಪ್ರೂಫ್ ಇದ್ರೆ ಕೊಟ್ಬಿಡಿ ಆಗಿದೆ ಅಂದ್ರೆ ಗುದ್ಲಿ ಪೂಜೆ ಮಾಡ್ಬಿಟ್ಟು ಅಪ್ಪಟ ಸುಳ್ಳು ಎಂಟು ವರ್ಷ ಸುಳ್ಳು ಸುಳ್ಳು ಒಂದು ಒಂದು ಟ್ರೈನ್ ಗೆ ಒಂದು ಒಂದು ಕ್ವೆಶ್ಚನ್ ಅಜಿತ್ ಅಜಿತ್ ಒಂದ ಸಲ ಕ್ಲಿಯರ್ ಮಾಡ್ಬಿಡಣ್ಣ ಇದು ಗೊತ್ತಾಗ್ಬೇಕು ಯಾಕೆ ಅಂತಂದ್ರೆ ಒಂದು ಟ್ರೈನ್ ನ ಹಳಿ ಹಾಕ್ಬೇಕು ಅಂತಂದ್ರೆ ಇದು ಆರ್ಡಿನರಿ ಟ್ರೈನ್ ಹಳಿ ಅಲ್ಲ ಇದಕ್ಕೊಂದು ಲೂಪ್ ಕ್ರಿಯೇಟ್ ಆಗಬೇಕು ಆ ಲೂಪ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಜಮೀನಿನ ವಶಪಡಿಸ್ಕೊಳ್ಬೇಕು ಉದ್ದಕ್ಕೂ ಆ ಉದ್ದಕ್ಕೂ ಜಮೀನು ವಶಪಡಿಸ್ಕೊಳ್ಳೋದು ಈಗಿರೋ ಟ್ರೈನಿನ ಹಳಿ ಮೇಲೆ ಆಗುವಂತದ್ದಲ್ಲ ನಾವು ಹೇಗಿದ್ವಿ ಅಂತಂದ್ರೆ ಈ ದೇಶದಲ್ಲಿ ಬುಲೆಟ್ ಟ್ರೈನಿನ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲದಂತ ಜನಾಂಗವಾಗಿ ನಮ್ಮನ್ನು ಮಾಡಿದ್ರು ಆದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿ ಬಂದ್ಮೇಲೆ ಅವರು ಬುಲೆಟ್ ಟ್ರೈನ್ ಮಾಡ್ಲಿಕ್ಕೆ ಆಗಲ್ಲ ತಕ್ಷಣಕ್ಕೆ ಅದಕ್ಕೆ ಟೈಮ್ ತಗೊಳತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ತರಬೇಕು ಹೇಳಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಗಳನ್ನು ತಂದ್ರು ಎಷ್ಟು ಎಕ್ಸ್ಪ್ರೆಸ್ ಓಡ್ತಾ ಇದೆ ಇವತ್ತು ವಾಟ್ ಇಸ್ ದ ಸ್ಪೀಡ್ ಆಫ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಅದ್ ಹೆಂಗ್ ನಡೀತಾ ಇದೆ ವಂದೇ ಭಾರತ್ ನ ಬೋಗಿಗಳನ್ನ ಎಲ್ಲಿ ಮಾಡ್ತಾರೆ ನಮ್ದೇ ಚೆನ್ನೈನಲ್ಲಿ ಮಾಡೋದು ಆ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಬೋಗಿಗಳನ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಾವು ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ ಇಷ್ಟೊತ್ತು ನಮ್ಮ ಪ್ರಶ್ನೆಗಳಿಗೆ ಇವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರಿ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಕೂಡ ಥ್ಯಾಂಕ್ ಯು ಮಚ್ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್